हेलो हाय नमस्ते फ्रेंड्स, वेलकम बैक टू माय यूट्यूब चैनल गोल एंड शेप द फ्यूचर। इवत नाउ द अर्थ अवर हैबिटेट अंत आरने स्टैंडर्ड ज्योग्राफी बुक आरने चैप्टर शुरू मोड़ा। आरने चैप्टर टाइटल मेजर लैंड फॉर्म्स ऑफ द अर्थ। हौदा लैंड फॉर्म्स अंदर ऐन कन्नडदल्लि भूसर्पुगळंत करितीवल अदर बग्गे नावु इवत्तु तिळ्कोळ्ळोण। बन्नि हागंद्रे केळगे होगोण। ಸರ್ಫೇಸ್ ಆಫ್ ದ ಅರ್ತ್ ಈಸ್ ನಾಟ್ ದ ಸೇಮ್ ಎವ್ರಿವೇರ್. ಈಗ ನಾವೇನು ಅರ್ತ್ ಸರ್ಫೇಸ್ನ ನೋಡ್ತೀವಿ ಅದೇನಪ್ಪ ಎಲ್ಲ ಕಡೆಯೂ ಒಂದೇ ತೆರನಾಗಿಲ್ಲ. ಹೌದಾ, ಒಂದು ಕಡೆ ಮರುಭೂಮಿ ಇದೆ, ಒಂದು ಕಡೆ ಏನಪ್ಪ ಐಸ್ನಿಂದ ಕವರ್ ಆಗಿರೋ ಅರ್ತ್ ಇದೆ. ಹೌದಾ, ಒಂದು ಕಡೆ ನೀರಿನಿಂದ ಕವರ್ ಆಗಿದೆ. ಹೌದಾ, ಹಿಂಗೇ ಭೂಮಿ ಒಂದೇ ತೆರನಾಗಿಲ್ಲ ಎಲ್ಲ ಕಡೆಯೂ ಅನ್ನೋವಂಥ ಒಂದು ಪಾಯಿಂಟ್ ಇದೆ ಇಲ್ಲಿ. ದ ಅರ್ತ್ ಹ್ಯಾಸ್ ಇನ್ಫೈನೈಟ್ ವೆರೈಟಿ ಆಫ್ ಲ್ಯಾಂಡ್ ಫಾರ್ಮ್ಸ್. ಆಗಲೇ ಹೇಳಿದಂಗೆ ಏನಪ್ಪ ತುಂಬ ತೆರನಾದಂಥ ಬೇರೆ ಬೇರೆ ತೆರನಾದಂಥ ಲ್ಯಾಂಡ್ ಫಾರ್ಮ್ಸ್ನ ಭೂರು ಸ್ವರೂಪಗಳನ್ನ ಹೊಂದಿದೆ. ಸಮ್ ಪಾರ್ಟ್ಸ್ ಆಫ್ ದ ಲಿಥೋಸ್ಫಿಯರ್ ಮೇ ಬಿ ರಗ್ಡ್ ಆ್ಯಂಡ್ ಸಮ್ ಫ್ಲ್ಯಾಟ್. ಕೆಲವೊಂದು ಏನಪ್ಪ ಒರಟಾಗಿರ್ತವೆ, ಈಗ ಹಿಮಾಲಯ ನೋಡಿರ್ಬೋದು. ಹೌದಾ, ಒಂದು ಮೌಂಟೇನ್ ರೇಂಜಸ್ ಇದ್ದಾವೆ ಬೇರೆ ಬೇರೆ ಸ್ಥಳದಲ್ಲಿ. ಹಾಗೆಯೇ ಕೆಲವೊಂದು ಫ್ಲ್ಯಾಟ್ ಸರ್ಫೇಸ್ಗಳಿರ್ತವೆ, ಈಗ ಗಂಗಾ ಯಮುನಾ ಪ್ಲೇನ್ಸ್ ಅಂತ ಏನು ಕರಿತೀವಲ್ಲ ಅದಾಗಿರ್ಬೋದು, ಅಥವಾ ಯಾಂಗ್ಜಿ ಅಂತ ಬರುತ್ತೆ ಚೈನಾನಲ್ಲಿ ಆ ಪ್ಲೇನ್ ಆಗಿರ್ಬೋದು, ಅವೇನಪ್ಪ ತುಂಬಾ ಫ್ಲ್ಯಾಟ್ ಆಗಿರುತ್ತವೆ. ಈ ಲ್ಯಾಂಡ್ ಫಾರ್ಮ್ಸ್ ಹೆಂಗಪ್ಪ ಫಾರ್ಮ್ ಆಗ್ತವೆ, ಎರಡು ಕಾರ್ಯವಿಧಾನಗಳು ಅಂದರೆ ಎರಡು ಪ್ರಕ್ರಿಯೆಗಳು ಅದಕ್ಕೆ ಭಾಳ ಇಂಪಾರ್ಟೆಂಟು. ಹೌದಾ, ಈ ಎರಡು ಪ್ರಕ್ರಿಯೆಗಳಿಂದ ಈ ಲ್ಯಾಂಡ್ ಫಾರ್ಮ್ಸ್ ಏನಪ್ಪ ಉದ್ಭವಗಳು ಆಗ್ತವೆ. ಹೌದಾ, ಈಗ ನಾವೇನು ನಿಂತಿದ್ದೀವಲ್ಲ ಗ್ರೌಂಡು, ಹೌದಾ ಅದೇನಪ್ಪ ಕಂಟಿನ್ಯೂಸ್ ಆಗಿ ಒಂದು ಚಲನೆಯಲ್ಲಿರುತ್ತೆ. ಅಂದರೆ ಈಗ ನಾವು ನಿಂತಿರೋ ಏನು ನಾವು ಇಂಡಿಯಾ ಇದೆಯಲ್ಲ, ಈ ಕಂಟಿನ್ಯೂಸ್ ಆಗಿ ನಾರ್ತ್ ಕಡೆಗೆ ನಮ್ಮ ಇಂಡಿಯನ್ ಪ್ಲೇಟ್ ಏನಿದೆಯಲ್ಲ ಅದು ಚಲಿಸ್ತಾ ಇದೆ. ಹೌದಾ, ದ ಫಸ್ಟ್ ಏನಪ್ಪ ಮೊದಲನೇದೇನು ಪ್ರೊಸೆಸ್ಸು, ಮೊದಲನೇ ಪ್ರಕ್ರಿಯೆ ಏನು, ಮೊದಲನೇದೇನಪ್ಪ ಇಂಟರ್ನಲ್ ಪ್ರೊಸೆಸ್ ಅಂತ ಕರಿತೀವಿ. ಹೌದಾ, ಇಂಟರ್ನಲ್ ಏನಪ್ಪ ಇಂಟರ್ನಲ್ ಪ್ರೊಸೆಸ್ ಅಂದರೆ ಆಂತರಿಕ ಕಾರ್ಯವಿಧಾನ ಅಂತ ನಾವು ಕರಿತೀವಿ. ಹೌದಲ್ಲ, ಅದು ಏನಪ್ಪ ನಮ್ಮ ಇಂಡಿಯಾ ಪ್ಲೇಟ್ ಏನಿದೆಯಲ್ಲ ಇದು ಹಿಂಗಿದೆಯಲ್ಲ, ಇದನ್ನು ಈ ನಾರ್ತ್ ಕಡೆಗೇ ಪುಷ್ ಮಾಡ್ತಾ ಇದೆ. ಹೌದಾ, ಇಂಟರ್ನಲ್ ಪ್ರೊಸೆಸ್ಸು ಏನು, ಈ ಇಂಟರ್ನಲ್ ಪ್ರೊಸೆಸ್ಸಿಂದ ಏನೇನಾಗುತ್ತೆ, ಅಪ್ಲಿಫ್ಟ್ಮೆಂಟ್ ಆ್ಯಂಡ್ ಸಿಂಕಿಂಗ್ ಆಫ್ ದ ಅರ್ ಸರ್ಫೇಸ್ ಆ್ಯಟ್ ದ ಸೆವರಲ್ ಪ್ಲೇಸಸ್. ಇದೇನಪ್ಪ ಇಂಟರ್ನಲ್ ಪ್ರೊಸೆಸ್ ಅಂದರೆ ಏನು, ಈಗ ನಮ್ಮ ಅರ್ತ್ ಇದೆಯಲ್ಲ ಹಿಂಗೆ ರೌಂಡ್ ಶೇಪ್ನಲ್ಲಿ, ಇಲ್ಲಿ ಒಳಗಡೆ ಎಲ್ಲ ಲಾವ ಇರುತ್ತೆ ಅಲ್ವಾ. ಹೌದಾ, ಇದು ಲಿಕ್ವಿಡ್ ಲಾವ ಇರುತ್ತೆ, ಇದ್ರ ಮೇಲೇನಪ್ಪ ನಮ್ಮ ಹಿಂಗೆ ಪ್ಲೇಟ್ಸ್ಗಳಿರ್ತವೆ. ಹೌದಾ, ಇವೇನು ಒಂದು ಕಡೆಗೆ ಉದ್ಭವ ಆಗ್ತಿರ್ತವೆ, ಒಂದು ಕಡೆಗೆ ಏನಪ್ಪ ಫಾರ್ಮೇಷನ್ ಆಗ್ತಿರ್ತವೆ, ಇನ್ನೊಂದು ಕಡೆಗೆ ಏನು ಮುಳುಗ್ತಾ ಇರ್ತವೆ. ಅದ್ರ ಒಳಗಡೆ ಈ ಸೈಕಲ್ ಏನಪ್ಪ ಹಿಂಗೇ ರೊಟೇಟ್ ಆಗ್ತಾಯಿರುತ್ತೆ. ಹೌದಾ, ಮುಂದೆ ಹೋಗೋಣ. ಇಲ್ಲೊಂದು ಫೋಟೋ ಇದೆ, ಇಲ್ಲೊಂದು ಏನೋ ನೋಟ್ ಇದ್ದಂಗೆ ಇದೆ. ಒಂದು ನಿಮಿಷ, ಹಾಂ ಇಲ್ಲಿ ನೋಡಿ. ಈಗ ಒಂದು ಮೌಂಟೇನ್ ಇದೆ ಅಂತ ತಿಳ್ಕೊಳೋಣ, ಅಥವಾ ಏನೋ ಒಂದು ಎತ್ತರವಾದಂಥ ಪ್ರದೇಶ, ಅದು 600 ಮೀಟರ್ಗಳಿಗಿಂತ ಕಡಿಮೆ ಇದ್ದರೆ ನಾವು ಏನಂತ ಕರಿತೀವಿ ಅದಕ್ಕೆ ಹಿಲ್ ಅಂತ ಕರಿತೀವಿ. ಹೌದಾ, ಅದು 600 ಮೀಟರ್ಗಳಿಗಿಂತ ಜಾಸ್ತಿ ಎತ್ತರವಾಗಿದ್ದರೆ ಅದಕ್ಕೆ ನಾವು ಏನಂತ ಕರಿತೀವಿ ಮೌಂಟೇನ್ ಅಂತ ಕರಿತೀವಿ. ಹೌದಲ್ಲ, ಆದರೆ ನೆನ್ಪಿಟ್ಕೊಳ್ಳಿ ಇದು ಒಂದು ಪಾಯಿಂಟ್ನ, ಅದನ್ನೇ ಕೊಟ್ಟಿರೋದು ಇಲ್ಲಿ ಬಾಕ್ಸ್ನಲ್ಲಿ, ಈ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ ಆ ಪಾಯಿಂಟ್ನ. ಕೆಳಗೆ ಹೋಗೋಣ. ಇಲ್ಲಿ ಒಂದು ಫೋಟೋ ಇದೆ ನೋಡಿ. ಹೌದಾ, ಈ ಫೋಟೋ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಇದು ಏನಪ್ಪ ಲ್ಯಾಂಡ್ ಫಾರ್ಮ್ಸ್ ಆಫ್ ಅರ್ತ್ ಅಂತ ನಾವು ಹೇಳ್ಬೋದು. ಇಲ್ಲಿ ಬೇರೆ ಬೇರೆ ಥರನಾದಂಥ ಒಂದು ಲ್ಯಾಂಡ್ ಫಾರ್ಮ್ ಇದು. ಹೌದಾ, ಇಸ್ತಮಸ್ ಅಂದರೆ ನಿಮಗೆಲ್ಲ ನಾನು ಹೇಳಿರ್ಬೋದು, ಇಲ್ಲಿದೆಲ್ಲ ಇಸ್ತಮಸ್ಸು. ಇಲ್ಲಿ ನೋಡಿ, ಇಸ್ತಮಸ್ ಅಂದರೆ ಏನಪ್ಪ ಈ ಭೂಸಂಧಿ ಅಂತ ನಾವು ಕರಿತೀವಲ್ಲ. ಇಲ್ಲಿ ನೋಡಿ ಒಂದು ನಿಮಿಷ, ಇಸ್ತಮಸ್ ಅಂದರೆ ಏನಪ್ಪ, ಇಲ್ಲಿ ಕಿರಿದಾದಂಥ ಒಂದು ಭೂಸಂಧಿ ಇದೆ ನೋಡಿ. ಹೌದಾ, ಅದೇನು ಮಾಡ್ತಾ ಇದೆ, ಈ ಪೆನಿನ್ಸುಲಾ ಅನ್ನೋಂಥ ಒಂದು ಭೂಮಿನ ಈ ಮೇನ್ ಲ್ಯಾಂಡಿಗೆ ಏನಪ್ಪ ಕನೆಕ್ಟ್ ಮಾಡ್ತಾ ಇದೆ. ಅದಕ್ಕೆ ನಾವು ಎಂತ ಕರಿತೀವಿ, ಭೂಸಂಧಿ, ಇಸ್ತಮಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಹೌದಾ, ಈ ಮೌತ್ ಆಫ್ ರಿವರ್ ಅಂತ ನೋಡಿ. ಇಲ್ಲಿ ಮೌತ್ ಆಫ್ ರಿವರ್ ಅಂದರೆ ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ, ಇದು ಎಂಡ್ ಪಾಯಿಂಟ್ ಅಂತ ನಾವು ಹೇಳಬೇಕು. ರಿವರ್ದು ಅದು ಯಾವಾಗ ಬಂದು ಸಮುದ್ರನ ಕೂಡುತ್ತಲ್ಲ ಆ ಪಾಯಿಂಟಿಗೆ ನಾವು ಎಂತ ಕರಿತೀವಿ, ಮೌತ್ ಆಫ್ ರಿವರ್ ಅಂತ ಕರಿತೀವಿ. ಇಲ್ಲಿ ಡೆಲ್ಟಾ ಅಂತ ಇದೆ ನೋಡಿ. ಹೌದಾ, ಹಾಗೆಯೇ ಇಲ್ಲಿ ಲೇಕ್ಸ್ ಇದ್ದಾವೆ. ರಿವರು ಪ್ಲೇನ್ ಅಂದರೆ ಏನಪ್ಪ ಮೈದಾನ ಅಂತ ಕರಿತೀವಲ್ಲ, ಅದೇ ಇಲ್ಲಿ.
ಈ ಪ್ಲ್ಯಾಟ್ಯೂ ಅಂತ ಇದೆ ಕನ್ನಡದಲ್ಲಿ, ಪ್ರಸ್ಥಭೂಮಿ ಅಂತ ಕರಿತೀವಲ್ಲ, ಇದೇನಪ್ಪ ಸ್ವಲ್ಪ ಎತ್ತರದಲ್ಲಿರುತ್ತೆ ಹೌದಾ. ಹಂಗೇನೆ ಈ ನೋಡ್ಬೋದು ಸ್ಟ್ರೇಟ್ ಅಂತ ನೋಡಿ, ಇಲ್ಲೊಂದಿದೆ ಈ ವರ್ಡ್ ಸ್ಟ್ರೇಟ್ ಅಂದರೆ ಏನು, ಜಲಸಂಧಿ ಅಂತ ನಾವು ಕರಿತೀವಲ್ಲ, ಇದೇನಪ್ಪ ಅಂದರೆ ಈ ಮೇನ್ ಲ್ಯಾಂಡ್ಗೆ ಹೌದಾ, ಒಂದು ನಿಮಿಷ, ಈ ಮೇನ್ ಲ್ಯಾಂಡ್ಗೆ ಇಲ್ಲೊಂದು ಮೇನ್ ಲ್ಯಾಂಡ್ಗೆ ಹೌದಾ, ಐಲ್ಯಾಂಡ್ಗೆ ಏನಪ್ಪ ಒಂದು ಸಂಪರ್ಕನ ಕಟ್ ಮಾಡ್ತಾ ಇದೆ ನೋಡಿ ಈ ಕಿರಿದಂಥ ಏನು ಸಂಧಿ ಇದೆಯಲ್ಲ, ಇದಕ್ಕೆ ನಾವು ಜಲಸಂಧಿ ಸ್ಟ್ರೇಟ್ ಅಂತ ಕರಿತೀವಿ ಹೌದಾ. ಇಲ್ಲಿ ಮೌಂಟೇನ್ ನೋಡಿ, ಇಲ್ಲಿ ಮೌಂಟೇನ್ ರೇಂಜಸ್ನ ನೋಡ್ಬೋದು ಹೌದಾ. ಮುಂದೆ ಹೋಗೋಣ ಹಂಗಾರೆ, ಎರಡನೇ ಪ್ರೊಸೆಸ್ ಏನಪ್ಪ ಹೌದಾ, ಎರಡನೇ ಪ್ರೊಸೆಸ್ ಏನು, ಎಕ್ಸ್ಟರ್ನಲ್ ಪ್ರೊಸೆಸ್ ಅಂತ ಕರಿತೀವಿ. ಈ ಎಕ್ಸ್ಟರ್ನಲ್ ಪ್ರೊಸೆಸ್ನಲ್ಲಿ ಮತ್ತೆ ಎರಡು ರೀತಿ ಇದ್ದಾವೆ, ಒಂದು ಇರೋಜನ್ ಅಂತ ಕರಿತೀವಿ, ಇನ್ನೊಂದು ಡಿಪಾಸಿಷನ್ ಅಂತ ಕರಿತೀವಿ. ಇರೋಜನ್ ಅಂದರೆ ಏನಪ್ಪ, ಸವಕಳಿ ಅಂತ ನಾವು ಹೇಳ್ಬೋದು ಹೌದಲ್ಲ. ವೇರಿಂಗ್ ಅವೇ ಆಫ್ ದ ಅರ್ತ್ ಸರ್ಫೇಸ್ ಈಸ್ ಕಾಲ್ಡ್ ಇರೋಜನ್. ಏನಪ್ಪ ಸವಕಳಿ ಅಂದರೆ ಏನು, ಈ ಅರ್ತ್ ಸರ್ಫೇಸ್ ಏನಿದೆಲ್ಲ ಅದನ್ನು ಗಾಳಿ ಆಗಿರ್ಬೋದು, ಯಾವ ಮಾಧ್ಯಮಗಳಿಂದ ಅಂದರೆ ಗಾಳಿಯಿಂದ ಆಗಿರ್ಬೋದು, ನೀರಿನಿಂದ ಆಗಿರ್ಬೋದು, ಅಥವಾ ಐಸ್ನಿಂದ ಆಗಿರ್ಬೋದು, ಏನಪ್ಪ ಸವಕಳಿ ಆಗುತ್ತೆ ಹೌದಲ್ಲ. ಅದಕ್ಕೆ ಅದು ಒಂದು ಪ್ರೊಸೆಸ್ಸು, ನಮ್ಮ ಲ್ಯಾಂಡ್ ಫಾರ್ಮ್ಸ್ನ ಏನಪ್ಪ ಚೇಂಜ್ ಆಗ್ತಾ ಇರುತ್ತೆ ಅದರಿಂದ. ಇನ್ನೊಂದು ಏನು ಡೆಪೋಸಿಷನಲ್ ಫ್ಯೂಚರ್ ಅಂತ ಹೇಳ್ಬೋದು ನಾವಿಲ್ಲಿ. ಇನ್ನೊಂದು ಇದೇನಪ್ಪ ಅಂದರೆ ಈ ರನ್ನಿಂಗ್ ವಾಟರು, ಆಮೇಲೆ ಐಸು, ಇವೇನಪ್ಪ ಸವಕಳಿ ಮಾಡಿರ್ತಾವಲ್ಲ, ಮಣ್ಣು ಆಗಿರ್ಬೋದು ಅಥವಾ ಏನೋ ಕಲ್ಲು ಆಗಿರ್ಬೋದು, ಅದನ್ನು ಒಯ್ದು ಒಂದು ಕಡೆಗೇ ಕೂಡಿ ಹಾಕ್ತಾವೆ. ಆ ಕೂಡಿ ಹಾಕಿ ಅಲ್ಲಿ ಆಗುವಂಥ ಒಂದು ಏನು ಈ ಲ್ಯಾಂಡ್ ಫಾರ್ಮ್ ಇದೆಯಲ್ಲ, ಅದಕ್ಕೆ ನಾವು ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ ಅಂತ ಕರಿತೀವಿ. ಡೆಪಾಸಿಟ್ ಆಗ್ತಾವಲ್ಲ ಒಂದು ಕಡೆ ಹೋಗಿ, ಹಂಗೆ ಹಂಗಂದರೆ ತಿಳ್ಕೊಂಡ್ರಲ್ಲ ಇವೆರಡು ಪಾಯಿಂಟ್ಸನ್ನು. ಇದ್ರ ಇವೆರಡು ಬೇಸ್ ಮೇಲೆ ಏನಪ್ಪ ಡಿಫ್ರೆಂಟ್ ಆಗಿರುವಂಥ ಲ್ಯಾಂಡ್ ಫಾರ್ಮ್ಸ್ನ ನಾವು ನೋಡ್ಬೋದು ಹೌದಾ. ಹೆಂಗಪ್ಪ ಎಲಿವೇಷನ್ ಚೇಂಜಸ್ ಆಗಿರ್ತಿರ್ತವೆ, ಅಲ್ಲಿ ಎಲಿವೇಷನ್ ಅಂದರೆ ಏನು ಹೈಟ್ಗಳ ವ್ಯತ್ಯಾಸ ಇರ್ತವೆ. ಹೆಂಗಪ್ಪ ಮೌಂಟೇನ್ಸು, ಪ್ಲ್ಯಾಟೋಸ್, ಪ್ಲೇನ್ಸ್ಗಳನ್ನ ನಾವು ಈ ಎರಡು ಫ್ಯೂಚರ್ಸ್ಗಳಿಂದ ನೋಡ್ಬೋದು. ಕೆಳ ಹೋಗೋಣ, ಮೌಂಟೇನ್ಸ್ ಅಂತ ಇದೆ. ನಾನು ಈಗಲೇ ಹೇಳ್ದಂಗೆ ಮೌಂಟೇನ್ ಅಂದರೆ ಏನಪ್ಪ, 600 ಮೀಟರ್ ಪ್ಲಸ್ ಇದ್ದರೆ ಅದಕ್ಕೆ ನಾವೇನು ಅಂತ ಕರಿತೀವಿ, ಮೌಂಟೇನ್ ಅಂತ ಕರಿತೀವಲ್ಲ. ದ ಮೌಂಟೇನ್ಸ್ ಮೇ ಹ್ಯಾವ್ ಸ್ಮಾಲ್ ಸಮಿಟ್ ಆ್ಯಂಡ್ ಅ ಬ್ರಾಡ್ ಬೇಸ್. ಸಮಿಟ್ ಅಂದರೆ ಏನು, ಶಿಖರ ಅಂತ ನಾವು ಕರಿತೀವಲ್ಲ. ಏನಪ್ಪ ಮೇಲಿನ ತುದಿ ನೋಡಿ, ಶಿಖರ ಎಷ್ಟು ಚಿಕ್ಕದಾಗಿರುತ್ತೆ ಹೌದಲ್ಲ, ಆದರೆ ಅದರ ಕೆಳಗಿನ ಬೇಸ್ ನೋಡಿ ಎಷ್ಟು ದೊಡ್ಡದಾಗಿರುತ್ತೆ. ಇಲ್ಲಿ ನೋಡಿ ಚಿಕ್ಕದಾಗಿರೋ ಶಿಖರ, ಆಮೇಲೆ ದೊಡ್ಡದಾಗಿರುವಂಥ ಒಂದು ಬೇಸ್ನ ನಾವಿಲ್ಲಿ ನೋಡ್ಬೋದು, ಅದನ್ನೇ ಹೇಳ್ತಾ ಇರೋದವರು. ಆ್ಯಸ್ ಯು ಗೋ ಹೈಯರ್ ದ ಕ್ಲೈಮೇಟ್ ಬಿಕಮ್ಸ್ ಕೋಲ್ಡರ್. ಈ ನೋಡಿ ಈಗ ಹೆಂಗಪ್ಪ, ನಾವು ಏನು ತಿಳ್ಕೊಂಡ್ವಿ ಹಿಂದಿನ ಕ್ಲಾಸಿನಲ್ಲಿ, ನಾವು ಭೂಮಿಯನ್ನು ಬಿಟ್ಟು ಮೇಲೆ ಹೋದಂಗೆ ನಮ್ಮ ಹೈಟ್ ಹೆಚ್ಚಿಗೆ ಆದಂಗೆ ಏನಪ್ಪ ಟೆಂಪ್ರೇಚರು ಕಡಿಮೆ ಆಗ್ತಾ ಹೋಗುತ್ತೆ ಹೌದಾ. ಇದ್ರ ಪ್ರಕಾರ ಇಲ್ಲಿ ನೋಡಿ ಈ ಹಿಲ್ ಈ ಮೌಂಟೇನ್ಸ್ ಏನಪ್ಪ ಅಂದರೆ ತುಂಬ ಎತ್ತರವಾಗಿರ್ತವೆ, 8,000-7,000 ಮೀಟರ್ಗಳಷ್ಟು ಎತ್ತರವಾಗಿರೋದ್ರಿಂದ ನಮ್ಮ ಟೆಂಪ್ರೇಚರ್ ಡ್ರಾಪ್ ಆಗ್ತಾ ಹೋದಂಗೆ ಏನಪ್ಪ ಇಲ್ಲಿ ಪೂರ್ತಿಯಾಗಿ ಕೋಲ್ಡ್ ಆಗೋದಕ್ಕೆ ಶುರು ಆಗುತ್ತೆ. ಹೀಗಾಗಿ ಏನಿಲ್ಲಿ ಐಸನ್ನು ನಾವು ನೋಡ್ಬೋದು ಹೌದಲ್ಲ ಹೌದಾ. ಇನ್ ಸಮ್ ಮೌಂಟೇನ್ಸ್ ದೇರ್ ಆರ್ ಪರ್ಮನೆಂಟ್ಲಿ ಫ್ರೋಜನ್ ರಿವರ್ಸ್. ಕೆಲವೊಂದು ಮೌಂಟೇನ್ಗಳಲ್ಲಿ ಈಗ ನಮ್ಮ ಹಿಮಾಲಯ ಆಗಿರ್ಬೋದು, ಆಲ್ಪ್ಸ್ ಆಗಿರ್ಬೋದು ಹೌದಾ, ಹಿಂಗೆ ಕೆಲವೊಂದು ಮೌಂಟೇನ್ಸ್ ರೀಜನ್ಸ್ಗಳಲ್ಲಿ ಏನು ಐಸ್ ಹೀಟ್ ಇರುತ್ತಲ್ಲ, ಈ ಐಸ್ ಹೀಟ್ನಲ್ಲಿ ಈ ಗ್ಲೇಷಿಯರ್ಸ್ ಅಂತ ಏನು ಕರಿತೀವಲ್ಲ ಇವು ಫಾರ್ಮೇಷನ್ ಆಗಿರ್ತವೆ. ಗ್ಲೇಷಿಯರ್ಸ್ ಅಂದರೆ ಏನಪ್ಪ ಹಿಮನದಿ ಅಂತ ನಾವು ಕನ್ನಡದಲ್ಲಿ ಕರಿತೀವಲ್ಲ, ಹಿಮನದಿಗಳು ಫಾರ್ಮೇಷನ್ ಆಗಿರ್ತವೆ. ಇಲ್ಲಿ ನೋಡಿ ಇದು ಏನಪ್ಪ ಅಂದರೆ ಮೌಂಟ್ ಎವರೆಸ್ಟ್ ಇದು ಹೌದಾ. ಇಲ್ಲಿವೇನು ನೋಡ್ತಾ ಇದ್ದೀರಲ್ಲ, ಇದು ಮೌಂಟ್ ಎವರೆಸ್ಟು ಗುಡ್ಡ. ಇಲ್ಲಿ ನೋಡಿ ಐಸ್ ಏನಪ್ಪ ಇಲ್ಲಿ ಒಂದೇ ಕಡೆ ಬಂದು ಕಲೆಕ್ಟ್ ಆಗಿದೆ, ಹಾಗೇ ಈ ಸೈಡ್ ಕೂಡ ನೋಡ್ಬೋದು ಹೌದಾ. ಇದು ಏನಪ್ಪ ಒಂದು ರಿವರ್ ಥರ ಹರಿದು ಹೋಗ್ತಾ ಇದೆ ನೋಡಿ, ಆ ಕಡೆ ಈ ಕಡೆ ಹೌದಾ, ಈ ಕಡೆ ಹಿಂದೆ ಈ ಕಡೆ ಹೋಗ್ತಾ ಇದೆ. ಇದಕ್ಕೆ ಏನಂತ ಕರಿತೀವಿ ನಾವು, ಹಿಮ ನದಿ ಅಂತ ಕರಿತೀವಿ. ಏನಪ್ಪ ಗ್ಲೇಷಿಯರ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಹೌದಲ್ಲ, ನೋಡಿದ್ರಲ್ಲ ನೋಡಿ. ಹಾಗೇ ಬೇರೆ ಬೇರೆ ಕಡೆಯೂ ಇದು ನೋಡಪ್ಪ ಎಲ್ಲಿವರೆಗೂ ಹೋಗ್ತಾಯಿದೆ ಹೌದಾ, ಇಲ್ಲಿಂದ ಹಿಡಿದು ಹಾಗೇ ಮುಂದೆ ಹೋಗ್ತಾ ಇದೆ, ಈ ಕಡೆ ಡಿವೈಡ್ ಆಗ್ತಾ ಇದೆ. ಇದೇನು ನಮ್ಮ ಎವರೆಸ್ಟ್ ಇದೆಯಲ್ಲ ಅದು ಹೌದಾ, ಈ ಕಡೆ ಕೂಡ ಇದೆ ಹಾಗೇ ಹಿಮ ನದಿಗಳು ಹೌದಾ. ಇಲ್ಲಿ ನೋಡಿ ನೋಡಿದ್ರಲ್ಲ ಹೆಂಗಿರುತ್ತೆ ಹಿಮ ನದಿಗಳಂತ. ದೇರ್ ಆರ್ ಸಮ್ ಮೌಂಟೇನ್ಸ್ ಯು ಕನಾಟ್ ಸಿ ಆಸ್ ದೇ ಆರ್ ಅಂಡರ್ ದ ಸಿ.
ಕೆಲವೊಂದು ಮೌಂಟೇನ್ಸ್ ಏನಪ್ಪ ಮೌಂಟೇನ್ ರೇಂಜಸ್ಸು ಕೆಳಗೆ ನಮ್ಮ ಸಮುದ್ರ ಕೆಳಗಡೆನೆ ಮುಚ್ಚಿ ಹೋಗಿವೆ ನೀರಿನಲ್ಲಿ, ಹೌದಾ? ಅವತ್ತ ನಾವು ನೋಡೋದಕ್ಕಾಗೋದಿಲ್ಲ. ಆಮೇಲೆ ಬಿಕಾಸ್ ಆಫ್ ಹ್ಯಾಶ್ ಕ್ಲೈಮೇಟ್, ಹ್ಯಾಶ್ ಅಂದರೆ ಏನಪ್ಪ ಅಂದರೆ ಕಠಿಣವಾದಂಥ ಒಂದು ಕ್ಲೈಮೇಟು. ಕಠಿಣವಾದಂಥ ಕ್ಲೈಮೇಟ್ ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ಭಾಳ ಕಡಿಮೆ ಜನ ಜೀವಿಸ್ತಾ ಇರ್ತಾರೆ, ವಾಸಿಸ್ತಾ ಇರ್ತಾರೆ, ಹೌದಾ? ಎಲ್ಲಿ? ಮೌಂಟೇನ್ ಏರಿಯಾಸ್ಗಳಲ್ಲಿ. ಸಿನ್ಸ್ ದ ಸ್ಲೋಪ್ಸ್ ಆರ್ ಸ್ಟೀಪ್, ಲೆಸ್ ಲ್ಯಾಂಡ್ ಈಸ್ ಅವೈಲೇಬಲ್ ಫಾರ್ ಫಾರ್ಮಿಂಗ್. ಏನಪ್ಪ ಸ್ಟೀಪ್ ಲ್ಯಾಂಡು, ಸ್ಟೀಪ್ ಆಗಿರೋಂಥ ಒಂದು ಕಡಿದಾದಂಥ ಒಂದು ಇಳಿಜಾರು ಇರೋದ್ರಿಂದ ಹಿಲ್ಸ್ಗಳ ಮೇಲೆ, ಈ ಮೌಂಟೇನ್ಸ್ಗಳ ಮೇಲೆ ನಮಗೆ ಈ ಅಗ್ರಿಕಲ್ಚರ್ ಏನಂತ ಕರಿತೀವಿ ವ್ಯವಸಾಯ ಮಾಡೋದಕ್ಕೆ ಅಷ್ಟೊಂದು ಜಾಗ ಇರೋದಿಲ್ಲ, ಹೌದಾ? ಕೆಳಗೆ ಹೋಗೋಣ ಹಂಗಾರೆ. ನೋಡಿ, ಮೌಂಟೇನ್ಸ್ಗಳನ್ನ ಈಗ ಅರೇಂಜ್ ಮಾಡಿದರೆ, ಈಗ ನಮ್ಮ ಹಿಮಾಲಯ ಅಂತ ಕರಿತೀವಿ, ಹಿಮಾಲಯ ಅಷ್ಟೇ ಅನ್ನೋದಿಲ್ಲ, ಓಕೆ? ಹಿಮಾಲಯ ಮೌಂಟೇನ್ ರೇಂಜ್ ಅಂತ ಕರಿತೀವಲ್ಲ, ಅದಕ್ಕೆ ರೇಂಜ್ ಅಂತ ಕರೆಯೋದು, ಹೌದಾ? ರೇಂಜ್ ಅಂದರೆ ಪರ್ವತ ಶ್ರೇಣಿ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು, ಹೌದಾ? ಮೌಂಟೇನ್ ರೇಂಜ್ ಅಂದರೆ ಪರ್ವತ ಶ್ರೇಣಿ. ಮನಿ ಮೌಂಟೇನ್ ಸಿಸ್ಟಮ್ಸ್ ಕನ್ಸಿಸ್ಟ್ ಆಫ್ ಅ ಸೀರೀಸ್ ಆಫ್ ಪ್ಯಾರಲಲ್ ರೇಂಜಸ್ ಎಕ್ಸ್ಟೆಂಡಿಂಗ್ ಓವರ್ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್, ಹೌದಾ? ಏನಪ್ಪ ಇವು ಪ್ಯಾರಲಲ್ ಆಗಿನೇ ಹಿಂಗೆ ರನ್ ಆಗ್ತಾ ಇರ್ತವೆ. ಈಗ ನಮ್ಮ ಇಂಡ್ಯಾದಲ್ಲಿ ನೋಡಿರ್ಬೋದು, ಕಾರಕೋರಂ ಹಿಂಗೇ ಹೋಗುತ್ತೆ, ಹೌದಾ? ಜಸ್ಕಾರ ಹೋಗುತ್ತೆ ಹಿಂಗೇ, ಆಮೇಲೆ ಪೀರ್ ಪಂಜಾಲ್ ಹೋಗುತ್ತೆ, ಹೌದಾ? ಶಿವಾಲಿಕ್ಸ್ ಹೋಗ್ತವೆ. ಇವೇನಪ್ಪ ರೇಂಜಸ್, ಇವು ಮೌಂಟೇನ್ ರೇಂಜಸ್ಸು, ಹೌದಾ? ಪ್ಯಾರಲಲ್ ಆಗಿ ರನ್ ಆಗ್ತಾ ಇರ್ತವೆ ಸಾವಿರಾರು ಕಿಲೋಮೀಟರ್ಗಳವರೆಗೂ. ಅದನ್ನೇ ಇವರು ಹೇಳಿದ್ದಾರೆ. ಇಲ್ಲಿ ದ ಹಿಮಾಲಯಾಸ್ ನೋಡಿದ್ರಲ್ಲಿ, ಹಿಮಾಲಯಸ್ ಎಲ್ಲರಿಗೂ ಗೊತ್ತು. ಆಲ್ಪ್ಸ್ ಇವೆ ಅಲ್ಪ ಯುರೋಪ್ನಲ್ಲಿ ಬರುತ್ತೆ, ಆ್ಯಂಡೀಸು. ಇದೇನಪ್ಪ ಇಲ್ಲಿ ನಮ್ಮ ಸೌತ್ ಅಮೇರಿಕಾದಲ್ಲಿ ಬರುವಂಥ ಒಂದು ಪರ್ವತ ಶ್ರೇಣಿ, ಇದೇನಪ್ಪ ಲಾಂಗೆಸ್ಟ್ ಪರ್ವತ ಶ್ರೇಣಿ ಅಂತ ನಾವು ಕರಿತೀವಿ ಭೂಮಿ ಮೇಲೆ, ಹೌದಾ? ಮೌಂಟೇನ್ಸ್ ವೆರಿ ಇನ್ ದೇರ್ ಹೈಟ್ಸ್ ಆ್ಯಂಡ್ ಶೇಪ್. ಮುಂದೆ ನೋಡೋಣ. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಮೌಂಟೇನ್ಸ್. ನೋಡಿ, ಮೌಂಟೇನ್ಸ್ಗಳಲ್ಲಿ ಎಷ್ಟಪ್ಪ ಮೂರು ಟೈಪ್ ಮೌಂಟೇನ್ಸ್ಗಳನ್ನ ನಾವು ನೋಡ್ಬೋದು, ಹೌದಾ? ಒಂದೇನು ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ, ಎರಡನೇದು ಬ್ಲಾಕ್ ಮೌಂಟೇನ್ಸ್ ಅಂತ ಕರಿತೀವಿ, ಇನ್ನೊಂದು ವಾಲ್ಕ್ಯಾನಿಕ್ ಮೌಂಟೇನ್ಸ್ ಅಂತ ಕರಿತೀವಿ, ಹೌದಾ? ಈ ಫೋಲ್ಡ್ ಮೌಂಟೇನ್ಸ್ಗೆ ನಾವು ಮಡಿಕೆ ಪರ್ವತಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇದು ಬ್ಲಾಕ್ ಮೌಂಟೇನ್ಸು, ವಾಲ್ಕ್ಯಾನಿಕ್ ಮೌಂಟೇನ್ಸು. ಕೆಲವೊಂದು ವರ್ಡ್ಗಳನ್ನ ಏನಪ್ಪ ನಾವು ಇಂಗ್ಲೀಷಿಂದ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬಾರ್ದು ಆ್ಯಕ್ಚುಲಿ, ಹೌದಾ? ಹಂಗೇ ಓದಬೇಕಾಗುತ್ತೆ, ಅದೇ ನಿಮ್ಗೆ ಹೆಲ್ಪ್ ಆಗೋದು ಎಕ್ಸಾಮ್ಸ್ನಲ್ಲಿ. ಈ ಬ್ಲಾಕ್ ಮೌಂಟೇನ್ಸನ್ನು ಹಿಂಗೆ ತಿಳ್ಕೊಳ್ಳಿ, ವಾಲ್ಕ್ಯಾನಿಕ್ ಮೌಂಟೇನ್ಸ್ ಕೂಡ ಹಿಂಗೇ ತಿಳ್ಕೊಳ್ಳಿ. ದ ಹಿಮಾಲಯನ್ ಮೌಂಟೇನ್ಸ್ ಆ್ಯಂಡ್ ದಿ ಆಲ್ಪ್ಸ್ ಆರ್ ಯಂಗ್ ಫೋಲ್ಡ್ ಮೌಂಟೇನ್ಸ್ ವಿತ್ ರಗ್ಡ್ ರಿಲೀಫ್ ಆ್ಯಂಡ್ ಹೈ ಕೋನಿಕಲ್ ಪೀಕ್ಸ್, ಹೌದಾ? ಹಿಮಾಲಯಲ್ಲಿ ಏನಪ್ಪ ಹಿಮಾಲಯನ್ ಮೌಂಟೇನ್ಸ್ ಆಗಿರ್ಬೋದು, ಈ ಆಲ್ಪ್ಸು ಇವೇನು ಈ ಫೋಲ್ಡ್ ಮೌಂಟೇನ್ಸ್ಗೆ ಉದಾಹರಣೆಗಳು, ಹೌದಾ? ಹಾಗೇ ಒರಟಾದಂಥ ಒಂದು ಫೀಚರ್ಸ್ನ ಹೊಂದಿದ್ದಾವೆ ಎರಡೂ ಕೂಡ. ಆಮೇಲೆ ಕೋನಿಕಲ್ ಫೀಚರ್ಸ್ನ ಹೊಂದಿದ್ದಾವೆ, ಕೋನಿಕಲ್ ಪೀಕ್ಸ್ ಅಂತ ಏನು ಕರಿತೀವಿ ಹಿಂಗೆ ಇರ್ತವೆ ಅವು, ಹೌದಾ? ಬ್ರಾಡ್ ಬೇಸ್ ಇರ್ತದೆ, ಆಮೇಲೆ ಶಿಖರ ಏನಪ್ಪ ಚಿಕ್ಕದಾಗಿರುತ್ತೆ. ದ ಅರಾವಳಿ ರೇಂಜ್ ಇನ್ ಇಂಡಿಯಾ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಸಿಸ್ಟಮ್ ಇನ್ ದ ವರ್ಲ್ಡ್. ನಮ್ಮ ಏನು ಅರಾವಳಿ ರೇಂಜ್ ಇದೆಯಲ್ಲ, ಈ ರಾಜಸ್ಥಾನ ಗುಜರಾತು ದೆಹಲಿ ಮೂಲಕ ಆಗುವಂಥ ರೇಂಜ್ ಏನಿದೆಲ್ಲ ಪರ್ವತ ಶ್ರೇಣಿ, ಅದೇನಪ್ಪ ವರ್ಲ್ಡ್ನಲ್ಲಿ ಅತ್ಯಂತ ಹಳೆಯದಾದಂಥ ಒಂದು ಮಡಿಕೆ ಪರ್ವತ ಶ್ರೇಣಿ ಅಂತ ನಾವು ಹೇಳ್ಬೋದು. ಇದೆಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ನೋಡಿ, ಈ ಅರಾವಳಿ ರೇಂಜ್ ಅಂತ ಏನು ಹೇಳಿದ್ವಲ್ಲ, ಇದು ನೋಡಿ ಹಿಂಗೆ ಹಿಂಗೆ ಹೋಗುತ್ತೆ, ಹಿಂಗೆ ಹಿಂಗೆ ಹೋಗಿ ಇದೆಲ್ಲಿವರೆಗೂ. ಈಗ ಏನು ನಾವು ರೇಜನ ಹಿಲ್ ಅಂತ ಕರಿತೀವಲ್ಲ, ಈ ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಆಗಿರ್ಬೋದು, ಆಮೇಲೆ ಪ್ರೆಸಿಡೆಂಟ್ ಹೌಸ್ ಆಗಿರ್ಬೋದು, ಆಮೇಲೆ ನಾರ್ತ್ ಬ್ಲಾಕ್ ಸೌತ್ ಬ್ಲಾಕ್ ಅಂತ ಏನು ಕರಿತೀವಲ್ಲ, ಅವೆಲ್ಲನೂ ಕೂಡ ಅರಾವಳಿ ಹಿಲ್ಸ್ ಮೇಲೇ ಸಿಚುವೇಟ್ ಆಗಿವೆ, ಹೌದಾ? ನೋಡಿದ್ರಲ್ಲ ಇಲ್ಲಿದೆ ಅರಾವಳಿ ರೇಂಜು. ದ ರೇಂಜ್ ಹ್ಯಾಸ್ ಕನ್ಸಿಡರಬ್ಲಿ ಓವರ್ ಅಂಡ್ ಡೌನ್ ಡ್ಯೂ ಟು ಪ್ರೊಸೆಸ್ ಆಫ್ ಇರೋಜಿಯನ್. ಇರೋಜಿಯನ್ ಅಂತ ಏನು ಕರೆದಿಲ್ಲ, ಮಣ್ಣಿನ ಸವಕಳಿ ಆಗೋದ್ರಿಂದ, ಈ ಗಾಳಿ ನೀರು ಮತ್ತು ಈ ಐಸ್ನಿಂದ ಸವಕಳಿ ಆಗಿ ಆಗಿ ಏನಪ್ಪ ಅವು ಸವೆತವನ್ನು ಕಂಡಿವೆ, ಹೌದಾ? ಯಾವ ಪ್ರೊಸೆಸ್ನಿಂದ? ಇರೋಜಿಯನ್ ಪ್ರೊಸೆಸ್ನಿಂದ. ದ ಅಪ್ಲಾಶಿಯನ್ಸ್ ಇನ್ ನಾರ್ತ್ ಅಮೆರಿಕಾ ಆ್ಯಂಡ್ ಉರಾಲ್ ಮೌಂಟೇನ್ಸ್ ಇನ್ ರಷ್ಯಾ ಹ್ಯಾವ್ ರೌಂಡೆಡ್ ಫೀಚರ್ಸ್ ಆ್ಯಂಡ್ ಲೋ ಎಲಿವೇಷನ್ಸ್, ದೇ ಆರ್ ವೆರಿ ಓಲ್ಡ್ ಫೋಲ್ಡ್ ಮೌಂಟೇನ್ಸ್. ಈ ಅರಾವಳಿ ಏನು ನೋಡಿದ್ವಲ್ಲ ಇಂಡ್ಯಾದಲ್ಲಿ, ಹಿಂಗೇನೆ ಈ ನಾರ್ತ್ ಅಮೆರಿಕಾದಲ್ಲಿ ಅಪ್ಲಾಶಿಯನ್ಸ್ ಅಂತ ಬರುತ್ತೆ, ರಷ್ಯಾನಲ್ಲಿ ಉರಾಲ್ ಮೌಂಟೇನ್ಸ್ ಅಂತ ಬರುತ್ತೆ. ಇವು ಕೂಡ ಏನಪ್ಪ ನಮ್ಮ ಈ ಫೋಲ್ಡ್ ಮೌಂಟೇನ್ಸ್ಗೆ
ಒಂದು ಉದಾಹರಣೆಗಳು ಇವುಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಯುರಾಲ್ ಮೌಂಟೇನ್ಸ್ ಅಂದರೆ ಏನಪ್ಪ, ಇಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದೆ ನೋಡಿ, ಹಾಗೇನೆ ಹೌದಾ. ಇದು ಕೂಡ ಒಂದು ಅತ್ಯಂತ ಹಳೆಯದಾದಂಥ ಮಡಿಕೆ ಪರ್ವತ ಫೋಲ್ಡ್ ಮೌಂಟೇನ್ಸ್ ಅಂತ ನಾವು ಹೇಳ್ತೀವಿ, ಹೌದಾ. ಎಲ್ಲಿ ಬರ್ತಿದೆ, ಇದು ರಷ್ಯಾನಲ್ಲಿ ಬರುತ್ತೆ. ಇದೇನಪ್ಪ ಸ್ಪೆಷಾಲಿಟಿ ಅಂದರೆ, ಈ ಮೌಂಟೇನ್ ರೇಂಜ್ ಏನಿದೆಯಲ್ಲ, ಇದು ರಷ್ಯಾನ ಮತ್ತು ಈ ಕಡೆ ಬರುವಂಥದ್ದು ಯುರೋಪು, ಈ ಕಡೆ ಬರುವಂಥದ್ದು ರಷ್ಯಾ, ಇವೆರಡನ್ನ ಏಷ್ಯಾ ಅಂತ ಕರಿತೀವಲ್ಲ, ಇವೆರಡನ್ನು ಇದು ಡಿವೈಡ್ ಮಾಡುತ್ತೆ, ಹೌದಾ. ನೆನಪಿರಲಿ. ಇಲ್ಲಿ ನೋಡಿ, ಅಪ್ಲಾಶಿಯನ್ಸ್ ಅಂದರೆ ಎಲ್ಲಿ ಬರ್ತಪ್ಪ ಅಂದರೆ, ಹಿಂಗೇನು ಕಂಟಿನ್ಯೂ ಆಗಿ ಇಲ್ಲಿ ತಾನು ಇಲ್ಲಿವರೆಗೂ ಬರುತ್ತೆ ನೋಡಿ, ಅಪ್ಲಾಶಿಯನ್ಸ್ ಮೌಂಟೇನ್ಸ್, ಹೌದಾ. ಇಲ್ಲಿ ಬರ್ತಿದ್ದಾರೆ ಅಪ್ಲಾಶಿಯನ್ಸ್ ಅಂತ. ಇವು ಕೂಡ ಹಳೆಯದಾದಂಥ ಒಂದು ಮಡಿಕೆ ಪರ್ವತಗಳು, ಓಲ್ಡ್ ಫೋಲ್ಡ್ ಮೌಂಟೇನ್ಸ್ ಅಂತ ನಾವು ಕರಿತೀವಿ. ಇದು ನೋಡಿ ನಾರ್ತ್ ಅಮೇರಿಕಾ, ಹೌದಲ್ಲ, ಇದು ಕೆನಡಾ ಬರುತ್ತೆ ಇಲ್ಲಿ ಮೇಲೆ, ಹೌದಾ. ನಾರ್ತ್ ಅಮೇರಿಕಾ ಇಲ್ಲಿ ಕೆಳಗೆ ಮೆಕ್ಸಿಕೋ ಬರುತ್ತೆ ನೋಡಿದ್ರಲ್ಲ, ಎಲ್ಲಿ ಬರುತ್ತೆ ಅಪ್ಲಾಶಿಯನ್ಸ್ ಅಂತ. ಬ್ಲಾಕ್ ಮೌಂಟೇನ್ಸ್ ಬಗ್ಗೆ ಈಗ ತಿಳ್ಕೊಳ್ಳೋಣ. ಆರ್ ಕ್ರಿಯೇಟೆಡ್ ವೆನ್, ಈ ನೋಡಿ, ಈ ನಮ್ಮ ಭೂಮಿ ಲಂಬವಾಗಿ ಡಿಸ್ಪ್ಲೇಸ್ ಆದರೆ ಏನಪ್ಪ ಈ ಬ್ಲಾಕ್ ಮೌಂಟೇನ್ ರೇಂಜಸ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಮ್ಮ ಭೂಮಿ ಅಲ್ಲೇ ಉಳಿದಿರೋಂಥ ಭೂಮಿ ಮೇಲೆ ಎತ್ತರವಾಗಿರುತ್ತೆ, ಅದನ್ನು ಹಾರ್ಸ್ಟ್ ಅಂತ ಕರಿತೀವಿ. ಕೆಳಗೆ ಹೋಗಿರೋಂಥ ಭೂಮಿನ ಗ್ರೇಬನ್ ಅಂತ ಕರಿತೀವಿ. ಇಲ್ಲಿ ಕಣಿವೆ ಥರ ಆಗಿರುತ್ತೆ ಮಧ್ಯದಲ್ಲಿ, ಹೌದಾ. ನಿಮಗೆ ಈ ರೈನ್ ವ್ಯಾಲಿ ಮತ್ತು ಈ ಓಸ್ಗಸ್ ಮೌಂಟೇನ್ ರೇಂಜ್ ಏನಪ್ಪ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಬ್ಲಾಕ್ ಮೌಂಟೇನ್ಸ್ಗೆ, ನೋಡೋಣ ಬನ್ನಿ ಇವೆ ಹೆಂಗಿರುತ್ತೆ. ಇಲ್ಲಿ ನೋಡಿ, ಈ ಯುರೋಪ್ ಮ್ಯಾಪ್ನಲ್ಲಿದ್ದೀವಿ ನಾವೀಗ, ನಾವು ಜೂಮ್ ಹಾಕ್ತೀನಿ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು, ರೈನ್ ವ್ಯಾಲಿ ಬರ್ತಾ ಇದೆಯಲ್ಲ, ಹಿಂಗೆ ಹೋಗ್ತಾಯಿದೆ ರಿವರು. ಇದೇ ಏನಪ್ಪ ಒಂದು ಕಣಿವೆ ಅಂತ ಹೇಳ್ತೀವಿ, ಕಡಿದಾದಂಥ ಒಂದು ರೈನ್ ವ್ಯಾಲಿ ಕಡಿವೆ ಕಣಿವೆ. ಇದೇನಪ್ಪ ಈ ಬ್ಲಾಕ್ ಮೌಂಟೇನ್ ಸಿಸ್ಟಮ್ಗೆ ಒಂದು ಎಕ್ಸಾಂಪಲ್. ಇಲ್ಲೇ ಓಸ್ಕಸ್ ಮೌಂಟೇನ್ಸ್ ಕೂಡ ಇದಾವೆ ನೋಡಿ, ಹೌದಾ. ಇವು ಏನಪ್ಪ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಅದಕ್ಕೆ ಬ್ಲಾಕ್ ಮೌಂಟೇನ್. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ನಾವು ಈ ಕಾಂಪ್ರೆಷನ್ ಅಂದರೆ ಈ ಬ್ಲಾಕ್ ಮೌಂಟೇನ್ಸ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಏನಪ್ಪ ಅಂದರೆ ನಾವು ಈ ಕಾಂಪ್ರೆಸಿವ್ ಫೋರ್ಸ್ ಬಗ್ಗೆ ನೋಡೋಣ. ಕಾಂಪ್ರೆಸಿವ್ ಫೋರ್ಸ್ ಅಂದರೆ ಏನಪ್ಪ, ಈಗ ಒಂದು ವಸ್ತುನ ಇಟ್ಟು ಎರಡು ಕಡೆಗೇನು ಏನು ಮಾಡೋದು ಫೋರ್ಸ್ ಹಾಕೋದು, ಅದಕ್ಕೇನಂತ ಕರಿತೀವಿ ಕಾಂಪ್ರೆಸಿವ್ ಫೋರ್ಸ್ ಅಂತ ಕರಿತೀವಿ. ಇದು ನಮ್ಮ ಅರ್ತ್ ಅಂತ ತಿಳ್ಕೊಳ್ಳೋಣ ನಾವೀಗ, ಹೌದಾ. ಅರ್ತ್ ಮೇಲೆ ಈ ಕಡೆ ಕೂಡ ಪ್ರೆಷರ್ ಬೀಳ್ತಾ ಇದೆ, ಈ ಕಡೆಯಿಂದ ಕೂಡ ಪ್ರೆಷರ್ ಬೀಳ್ತಾ ಇದೆ, ಹೌದಾ. ಈ ಬಿದ್ದಾಗ ಏನಾಗುತ್ತೆ, ಇಲ್ಲಿ ಕ್ರ್ಯಾಕ್ಸ್ ಫಾರ್ಮೇಷನ್ ಆಗಿದೆ ನೋಡಿ, ಹೌದಾ. ಈ ಲೈನು ಈ ಕ್ರ್ಯಾಕ್ಸ್ ಫಾರ್ಮೇಷನ್ ಆಗಿದೆ, ಈ ಕ್ರ್ಯಾಕ್ಸ್ ಫಾರ್ಮೇಷನ್ ಆಗಿದೆ ಅಲ್ಲ, ಈಗ ಕಾಂಪ್ರೆಷನ್ ಆಗ್ತಾಯಿದೆ ಅಂದರೆ ಕಾಂಪ್ರೆಸಿವ್ ಫೋರ್ಸ್. ಇಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಿದ್ದೀವಿ, ಇಲ್ಲಿ ಕೂಡ ಫೋರ್ಸ್ನ ಅಪ್ಲೈ ಮಾಡ್ತಿದ್ದೀವಲ್ಲ. ಈಗ ಏನಾಗುತ್ತಪ್ಪ ಅಂದರೆ ಈ ಮಿಡಲ್ ಏನಿದೆಯಲ್ಲ ಇದು ಪೋರ್ಷನು, ಇದು ಅಲ್ಲೇ ಉಳಿಯುತ್ತೆ, ಹೌದಾ. ಇವೆರಡು ಪೋರ್ಷನ್ ಏನಾಗುತ್ತೆ, ಹಿಂಗೆ ಮೇಲೇ ಸ್ಲೈಡ್ ಆಗ್ತಾ ಹೋಗ್ತವೆ, ಹೌದಾ. ಹಿಂಗೆ ಸ್ಲೈಡ್ ಆಗ್ತಾ ಹೋದಾಗ ಹೆಂಗಾಗುತ್ತಪ್ಪ ಅಂದರೆ ಇವೆರಡು ಮೇಲೆ ಎದ್ದು ಬಿಡ್ತಾವೆ ಈ ಟೈಪು, ಹೌದಾ. ಇದು ಅಲ್ಲೇ ಉಳಿಯುತ್ತೆ ಕೆಳಗೆ, ಹೌದಾ. ಇದಕ್ಕೇನಂತ ಕರಿತೀವಿ ನಾವು, ಗ್ರೇಬನ್ ಅಂತ ಕರಿತೀವಿ, ಇದಕ್ಕೆ ಹಾರ್ಸ್ಟ್ ಅಂತ ಕರಿತೀವಿ. ಹಂಗೇನೆ ಇಲ್ಲಿ ಒಂದು ವ್ಯಾಲೆ ಥರ ಫಾರ್ಮೇಷನ್ ಆಗಿದೆ ನೋಡಿ, ಕಣಿವೆ ಥರ, ಹೌದಾ. ಇಲ್ಲೇ ಈ ನದಿಗಳು ಹರಿತಾ ಇರ್ತವೆ, ಇವಕ್ಕೆ ಹಿಲ್ ಅಂತ ಕರಿತೀವಿ, ಬ್ಲಾಕ್ ಮೌಂಟೇನ್ಸ್ ಅಂತ ಕರಿತೀವಿ. ಇನ್ನೊಂದು ರೀತಿ ಯಾವುದಪ್ಪ ಅಂದರೆ, ಇಲ್ಲಿ ನೋಡಿ, ಈಗ ನಾವು ಯಾವುದನ್ನು ನೋಡಿದ್ವಿ, ಕಾಂಪ್ರೆಸಿವ್ ಫೋರ್ಸ್ನ ನೋಡಿದ್ವಲ್ಲ, ಈಗ ಟೆನ್ಸೈಲ್ ಫೋರ್ಸ್ನ ನೋಡೋಣ. ಟೆನ್ಸೈಲ್ ಫೋರ್ಸ್ ಯಾವಾಗ ಫೋರ್ಸು ನಿಮ್ಮ ಕಡೆಯಿಂದ ಬೇರೆ ಕಡೆಗೆ ಜಗ್ತಾ ಇರುವಂಥ ಪುಲ್ ಮಾಡ್ತಿರ್ತಕ್ಕಂಥ ಫೋರ್ಸು, ಇಲ್ಲಿ ಕೂಡ ಕ್ರ್ಯಾಕ್ ಫಾರ್ಮೇಷನ್ ಆಗಿದೆ, ಹೌದಾ. ಈಗ ನೀವು ಈ ಕಡೆ ಜಗ್ತಾ ಇದ್ದೀರಾ, ಜಗ್ಗಿದಾಗ ಏನಾಗುತ್ತಪ್ಪ ಅಂದರೆ ಫೋರ್ಸ್ ಅಪ್ಲೈ ಆದಾಗ ಇದು ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇವೆರಡು ಪೋರ್ಷನ್ ಇದಾವಲ್ಲ, ಇದು ಇದು, ಇವೇನಪ್ಪ ಟೆನ್ಸೈಲ್ ಫೋರ್ಸ್ನಿಂದ ಕೆಳಗಡೆ ಹೋಗುತ್ತವೆ ಸ್ಲೈಡ್ ಆಗ್ತಾ ಕ್ರ್ಯಾಕ್ ಆಗಿ, ಹೌದಾ. ಇವು ಕೆಳಗಡೆ ಹೋಗ್ತವೆ ಈ ಕಡೆ ಈ ಕಡೆ. ಉಳಿಯೋದೇನಪ್ಪ, ಇದು ಸೆಂಟ್ರಲ್ಲಿರುವಂಥ ಒಂದು ಹೈಲ್ಯಾಂಡ್ ಥರ, ಒಂದು ಮೌಂಟೇನ್ ಥರ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾವು ಇದನ್ನು ಕೂಡ, ಇದನ್ನು ಒಂದು ಸೆಕೆಂಡ್ ಕೇಸ್, ಇದು ಇದಕ್ಕೂ ಕೂಡ ಬ್ಲಾಕ್ ಮೌಂಟೇನ್ ಅಂತ ನಾವು ಕರಿತೀವಿ, ಹೌದಾ. ನೋಡಿದ್ರೆ ಅದರಲ್ಲಿ ಸ್ನೇಹಿತರೆ, ಬ್ಲಾಕ್ ಮೌಂಟೇನ್ಸ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಅದನ್ನೇ ಇಲ್ಲಿ 3D ಡಯಾಗ್ರಾಮ್ ಇವರು ಕೊಟ್ಟಿದ್ದಾರೆ. ಲೊಕೇಟ್ ನಿಮ್ಮ ಆನ್ ವರ್ಲ್ಡ್ ಮ್ಯಾಪ್ ತೋರಿಸಿದ್ನಲ್ಲ, ಎಲ್ಲೆಲ್ಲಿ ಬರ್ತವೆ ಅಂತ ಕೆಳಗೆ ಹೋಗೋಣ. ವೋಲ್ಕ್ಯಾನಿಕ್ ಮೌಂಟೇನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೂರನೇ ಟೈಪ್ ಅಲ್ಲ, ವೋಲ್ಕ್ಯಾನಿಕ್ ಮೌಂಟೇನ್ಸ್ ಆರ್ ಫಾರ್ಮ್ ಡ್ಯೂ ಟು ವೋಲ್ಕ್ಯಾನಿಕ್ ಆ್ಯಕ್ಟಿವಿಟಿ. ಮೌಂಟ್ ಕಿಲಿಮಂಜಾರೋ ಇನ್ ಆಫ್ರಿಕಾ ಆ್ಯಂಡ್ ಮೌಂಟ್ ಫುಜಿಯಾಮಾ ಇನ್ ಜಪಾನ್ ಆರ್ ಎಕ್ಸಾಂಪಲ್ಸ್ ಆಫ್ ಸಚ್ ಮೌಂಟೇನ್ಸ್. ಈ ವೋಲ್ಕ್ಯಾನಿಕ್ ಮೌಂಟೇನ್ಸ್ ಅಂದರೆ ಏನಪ್ಪ,
ಈಗ ನಮ್ಮ ಭೂಮಿಯ ಮಡಿಲಲ್ಲಿ ಏನಪ್ಪ ಅಂದರೆ ಲಾವ ಇರುತ್ತಲ್ಲ ಒಳಗಡೆ, ಅದು ಹೊರಗೆ ಬರಬೇಕಲ್ಲ. ಹೊರಗೆ ಬರುವಾಗ ಈ ಮಣ್ಣು ಏನಪ್ಪ ಪುಷ್ ಮಾಡ್ತಾ ಮಾಡ್ತಾ ಮೇಲೆ ತೊಗೊಂಡು ಬರುತ್ತೆ. ಹಿಂಗೇ ಈ ಹಿಲ್ಸ್ಗಳು ಫಾರ್ಮೇಷನ್ ಆಗಿರುತ್ತೆ, ಹೀಗೆ ಲಾವ ಹೊರಗಡೆ ಬರ್ತಾ ಇರುತ್ತೆ. ಹೌದಾ, ಇದಕ್ಕೆ ಏನಂತ ಕರಿತೀವಿ ನಾವು? ವೋಲ್ಕ್ಯಾನಿಕ್ ಮೌಂಟೇನ್ ಅಂತ ಕರಿತೀವಿ. ಇಲ್ಲಿ ಮುಂದಿನ ಪೇಜ್ನಲ್ಲಿ ತೋರಿಸಿದ್ದಾರೆ, ಇಲ್ಲಿ ನೋಡಿ, ಹೀಗೇ ಈ ಮೌಂಟೇನ್ಸ್ಗಳು ಫಾರ್ಮ್ ಆಗ್ತಾ ಇರ್ತವೆ. ಹೌದಾ, ಈ ಲಾವ ಹೊರಗಡೆ ಬರುತ್ತೆ. ಫಸ್ಟ್ ಟೈಮ್ ಬಂದಾಗ ನೋಡಿ ಇಷ್ಟೇ ಎತ್ತರಕ್ಕಿತ್ತು, ಆಮೇಲೆ ಎರಡನೇ ಸಾರಿ ಲಾವ ಮತ್ತೆ ಬಂದಾಗ ಇಷ್ಟೇ ಎತ್ತರ ಆಯಿತು. ಹಾಗೇ ಆಗ್ತಾ 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 ಇವೇನಪ್ಪ ಫಾರ್ಮೇಷನ್ ಆಗಿರ್ತವೆ. ಹೌದಾ, ಈಗ ನೋಡಿ ನಾವು ಈ ಮೌಂಟ್ ಕಿಲಿಮಂಜಾರೋ, ಈ ಆಫ್ರಿಕಾದ ಹೈಯೆಸ್ಟ್ ಪೀಕ್ ಏನಂತ ಕರಿತೀವಿ, ವೋಲ್ಕ್ಯಾನಿಕ್ ಮೌಂಟೇನು, ಅದರದ ಕ್ರೇಟರ್ನಲ್ಲಿದ್ದೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಕ್ರೇಟರ್ ಅಂತ ಕರಿತೀವಿ. ಈ ಪೋರ್ಷನ್ಗೆ ತೋರಿಸಿ ಅಂತ ಹೇಳಿದರೆ ಇಲ್ಲಿ ಏನು ಪೋರ್ಷನ್ ಇದೆಯಲ್ಲ, ಇದಕ್ಕೆ ಕ್ರೇಟರ್ ಅಂತ ಕರಿತೀವಿ. ಹೌದಾ, ಇದೇನು ಕಿಲಿಮಂಜಾರೋ, ಎಲ್ಲಿರೋದಿದು? ನಮ್ಮ ಏನು ಆಫ್ರಿಕಾದ ಹೈಯೆಸ್ಟ್ ಪೀಕ್ ಇದೆಯಲ್ಲ, ತಾಂಜಾನಿಯಾದಲ್ಲಿ ಬರುವಂಥ ಒಂದು ಮೌಂಟೇನ್ ಪೀಕ್ ಇದು. ನೋಡಿ ಹೆಂಗಿದೆ, ಹೌದಾ, ನಾವು ಹೆಂಗೆ ಬೇಕಾದರೂ ನೋಡ್ಬೋದು. ಇದು ಗೂಗಲ್ ಅರ್ತಿಂದ ನಾನು ತೊಗೊಳ್ತಾ ಇರೋಂಥ ಒಂದು ಇನ್ಫಾರ್ಮೇಷನ್. ಹೌದಾ, ಹಿಂಗೆ ಫಾರ್ಮೇಷನ್ ಆಗ್ತಾಯಿರುತ್ತೆ. ಇದು ಎಲ್ಲಿಪ್ಪ ಬರುತ್ತೆ ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ ನೋಡಿ. ಹೌದಾ, ಇಲ್ಲಿ ಬರುವಂಥದ್ದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ಅಲ್ವಾ. ಹಿಂಗೆ ಈಗ ಜೂಮ್ ಹಾಕೋಣ, ಈಗ ನೋಡೋಣ ಕರೆಕ್ಟಾಗಿ ನೋಡಿ, ಸ್ಪೇಸಿಂದ ಕೂಡ ಕಾಣುತ್ತೆ. ಹೌದಾ, ಇಲ್ಲಿ ನೋಡ್ಬೋದು ನೀವು ಈ ಬಾರ್ಡ್ರನ್ನ. ಈ ಕಡೆ ಬರೋದು ಕೀನ್ಯಾ, ಹೌದಾ, ಕೀನ್ಯಾ ಬರುತ್ತೆ. ಈ ಕಡೆ ತಾಂಜಾನಿಯಾ ಬರುತ್ತೆ. ಇದಿರೋದಲ್ಲಿ ತಾಂಜಾನಿಯಾದಲ್ಲಿ ಬರುವಂಥ ಒಂದು ವಾಲ್ಕ್ಯಾನಿಕ್ ಮೌಂಟೇನ್ ಅಂತ ನಾವು ಇಲ್ಲಿ ಹೇಳ್ಬೋದು. ಹೌದಾ, ಇಲ್ಲಿ ನೋಡಿ ನಾವು ಈಗಿರೋದು ಜಪಾನ್ನಲ್ಲಿ. ಜಪಾನಿನ ಒಂದು ಮೌಂಟ್ ಫುಜಿಯಮ್ಮ ಅಂತ ಏನು ಹೇಳಿದ್ನಲ್ಲ, ಎಕ್ಸಾಂಪಲ್ ಕೊಟ್ಟಿದ್ರಲ್ಲ ವಾಲ್ಕ್ಯಾನಿಕ್ ಮೌಂಟೇನ್, ಅದ್ರ ಹಿಲ್ ಮೇಲೆ ಆ ಮೌಂಟೇನ್ ಮೇಲೆ ನಾವು ಇದ್ದೀವಿ. ಇದೇನಪ್ಪ ಇಲ್ಲಿ ಕೂಡ ಕ್ರೇಟರ್ ಇರಿದೆ, ನೋಡ್ಬೋದು ನೀವು. ಇವ್ರು ನೋಡಿ, ಇವರಿಗೆ ಶಬ್ಬಾಸ್ ಅಂತ ಹೇಳಲೇಬೇಕು. ಇಲ್ಲಿ ನೋಡಿ ಗುಡಿಗಳನ್ನ ಕಟ್ಕೊಂಡಿದ್ದಾರೆ ಇದೇ ಮೌಂಟೇನ್ ಮೇಲೆ. ಇಲ್ಲಿ ಪೋಸ್ಟ್ ಆಫೀಸ್ ಕೂಡ ಇದೆ ನೋಡಿ. ಹೌದಾ, ನೋಡಿ ಪೋಸ್ಟ್ ಆಫೀಸ್ಗಳು, ಮನೆಗಳು ಎಲ್ಲನೂ ಕಟ್ಕೊಂಡಿದ್ದಾರೆ ಬಡ್ಡಿ ಮಕ್ಕಳು. ಇದೇನಪ್ಪ ಮೌಂಟ್ ಫುಜಿಯಮ್ಮ, ಎಲ್ಲಿರೋದಿದು? ಜಪಾನಲ್ಲಿರುವಂಥ ಒಂದು ಹಿಲ್ ಏನಪ್ಪ ಮೌಂಟೇನ್ ಅಂತ ನಾವು ಹೇಳ್ಬೋದು. ನೋಡಿ ಅಷ್ಟು ಎತ್ತರವಾಗಿದೆ, ಎಲ್ಲದಕ್ಕೆ ಕಂಪೇರ್ ಮಾಡಿದ್ರೆ. ಹೌದಲ್ಲ, ಇದೆಲ್ಲಿ ಬರುತ್ತಪ್ಪ ಅಂದರೆ ನೋಡಿ, ಹಿಂಗೆ ಜೂಮ್ ಔಟ್ ಮಾಡ್ತೀನಿ. ಹೌದಾ, ಇದು ಜಪಾನು, ಇಲ್ಲಿ ಬರುವಂಥ ಒಂದು ಮೌಂಟ್ ಫುಜಿಯಮ್ಮನ ನೋಡಿದ್ರಲ್ಲ. ನೋಡಿರಲ್ಲ ಸ್ನೇಹಿತರೆ, ವೋಲ್ಕ್ಯಾನಿಕ್ ಮೌಂಟೇನ್ಸು ಇವು ಎದಕ್ಕಪ್ಪ ಯೂಸ್ ಆಗ್ತವೆ, ಈ ವಾಟರ್ನ ಸ್ಟೋರ್ ಮಾಡೋದಕ್ಕೆ. ಈ ಕ್ರೇಟರ್ನ ಏನು ನೋಡಿದ್ರಲ್ಲ ನೀವು, ಈ ಫುಜಿಯಮ್ ಆಗಿರ್ಬೋದು ಅಥವಾ ಕಿಲಿಮಂಜಾರೋನಲ್ಲಿ, ಅಲ್ಲಿ ನೀರು ಸ್ಟೋರ್ ಆಗೋದಕ್ಕೋಸ್ಕರ ಒಂದು ಕೆರೆ ರೀತಿ ತೆಗ್ಗದಾದಂಥ ಒಂದು ಪ್ರದೇಶ ಇತ್ತಲ್ವಾ, ಅಲ್ಲಿಂದಾನೆ ಕೆಲವೊಂದು ರಿವರ್ಸ್ಗಳು ಫಾರ್ಮೇಷನ್ ಆಗ್ತವೆ, ಗ್ಲೇಷಿಯರ್ಗಳಿಂದ, ಹಿಮನದಿಗಳಿಂದ. ನಮ್ಮ ಗಂಗಾ ಯಮುನಾ ಏನು ನಮ್ಮ ದೇಶದಲ್ಲಿದೆಯಲ್ಲ, ಅವು ಕೂಡ ಇದೇ ಗ್ಲೇಷಿಯರ್ಸ್ನಿಂದ ಫಾರ್ಮೇಷನ್ ಆಗಿವೆ. ಹೌದಾ, ರಿಸರ್ವೈರ್ಸ್ ಮೇಡ್ ಔಟ್ ಆಫ್ ದೀಸ್ ಏನಪ್ಪ ರಿಸರ್ವೈರ್ಸ್ಗಳು ಕೂಡ ಇರ್ತವೆ ಅಲ್ಲಿ. ಹೌದಾ, ನಾವು ಈ ಏನು ಅಣೆಕಟ್ಟುಗಳನ್ನ ಕಟ್ಟಿ ಒಂದು ರಿಸರ್ವೈರ್ನ ಫಾರ್ಮೇಷನ್ ಮಾಡ್ಕೋಬೋದು. ಅದನ್ನು ಎದಕ್ಕೆ ಯೂಸ್ ಮಾಡ್ಕೋಬೋದು, ಇರಿಗೇಷನ್ಗೆ ಆ ನೀರನ್ನ, ಹಿಂಗೇ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಆಮೇಲೆ ರಿವರ್ ವ್ಯಾಲೀಸ್, ಟೆರೇಸ್ ಆರ್ ಐಡಿಯಲ್ ಫಾರ್ ಕ್ರಾಪ್ ಕಲ್ಟಿವೇಷನ್. ಈ ರಿವರ್ ವ್ಯಾಲೀಸ್ನಲ್ಲಿ ನೀರು ಸತತವಾಗಿ ಹರಿಯೋದ್ರಿಂದ ಇರಿಗೇಷನ್ಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಹಿಂಗೇ ಟೆರೇಸ್ ಫಾರ್ಮೇಷನ್ ಮಾಡಿಕೊಂಡು, ಅಂದರೆ ಹಿಲ್ ಇರುತ್ತಲ್ಲ, ನಾವು ಇಲ್ಲಿ ನೀರು ಬಿಟ್ಟರೆ ಇಲ್ಲಿ ಹರಿದು ಹೋಗುತ್ತೆ, ಅದಕ್ಕೆ ಏನಪ್ಪ ಈ ಥರ ಟೆರೇಸ್ಗಳನ್ನ ಫಾರ್ಮೇಷನ್ ಮಾಡಿಕೊಂಡು ಇಲ್ಲಿ ಉಳುಮೆ ಮಾಡ್ತಾರೆ ನಮ್ಮ ರೈತರು. ಇವೇನಪ್ಪ ಅತ್ಯಂತ ಈ ಫ್ಲೋರಾ ಅಂದರೆ ಏನು, ಸಸ್ಯ ಸಾಮ್ರಾಜ್ಯ ಅಂತಲೂ ಹೇಳ್ಬೋದು. ಫೋನಾ ಅಂದರೆ ಪ್ರಾಣಿ ಸಾಮ್ರಾಜ್ಯನ ಹೊಂದಿರುವಂಥ ಮೌಂಟೇನ್ಸ್. ಹೌದಾ, ಈ ಫಾರೆಸ್ಟ್, ಈ ಮೌಂಟೇನ್ಗಳಿಂದ ನಮಗೆ ಏನೇನು ಸಿಗುತ್ತೆ, ಫ್ಯೂಯಲ್ ಸಿಗುತ್ತೆ, ಕಟ್ಟಿಗೆನ ಯೂಸ್ ಅಂದರೆ ನಾವು ಒಲೆ ಉರಿಸೋದಕ್ಕೆ ಕಟ್ಟಿಗೆ ಸಿಗುತ್ತೆ. ಹೌದಾ, ಫ್ಯೂಯಲು, ಫಾಟರು, ಮೇವ್ ಸಿಗುತ್ತೆ, ಶೆಲ್ಟರ್ ಸಿಗುತ್ತೆ. ಈ ಮ್ಯಾನ್ ವರ್ಸಸ್ ವೈಲ್ಡ್ನಲ್ಲಿ ನೋಡಿರ್ಬೋದು ನೀವು, ಆ ಬಿಯರ್ ಗ್ರಿಲ್ಸು ನ್ಯಾಚುರಲ್ಲಾಗಿ ಸಿಗುವಂಥ ಒಂದು ಕೇವ್ಸ್ನಲ್ಲಿ ರಾತ್ರಿಗಳನ್ನ ಕಳೀತಾನೆ.
ಬೇರೆ ಬೇರೆ ಪ್ರಾಡಕ್ಟ್ಸ್ ಏನಾರು ಸಿಗ್ತಾವಪ್ಪ ಅದರಿಂದ ನಮಗೆ ಗಮ್ಸು ಅಂದರೆ ಅಂಟುಗಳು, ರೇಸಿನ್ಸ್ ಅಂದರೆ ವನದ್ರಾಕ್ಷಿಗಳು ಅಂತ ಕರಿತೀವಲ್ಲ ಅವು ಸಿಗ್ತವೆ. ಹೌದಾ? ಹಿಂಗೇ ಈ ಮೌಂಟೇನ್ ರೇಂಜ್ ಏನಪ್ಪ ಐಡಿಯಾ ಇಲ್ಲಕ್ಕೆ ಸೈಟು ಯಾರಿಗೆ, ಈ ಟೂರಿಸ್ಟ್ಗಳಿಗೆ. ಯಾವುದಕ್ಕಪ್ಪ ಅಂದರೆ ಅವರು ಅಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ಗಳಿಗೆ ಅಂದರೆ ಎಂಜಾಯ್ಮೆಂಟ್ ಮಾಡೋಕೆ ಬಂದಿರ್ತಾರಲ್ಲ, ಪ್ಯಾರಾಗ್ಲೈಡಿಂಗ್ ಅಂದರೆ ಪ್ಯಾರಾಶೂಟ್ ಹಾಕ್ಕೊಂಡು ಜಿಗಿತಾರೆ, ಹ್ಯಾಂಡ್ ಗ್ಲೈಡಿಂಗ್ ಅಂದರೆ ಈ ಥರ ಒಂದು ವಿಮಾನದ ಥರ ಇರುತ್ತೆ, ಆದರೆ ಅದ್ರ ಕೆಳಗಡೆ ಒಂದು ಹಿಂಗೆ ಏನಪ್ಪ ಕಟ್ಟಿಗೆನ ಕಟ್ಟಿರ್ತಾರೆ, ಅದನ್ನು ನಾವು ಹಿಡ್ಕೊಂಡು ಹಿಲ್ಲಿಂದ ಜಿಗಿಬೇಕು. ಜಿಗಿದಾಗ ಏನು ಅದು ಒಂದು ವಿಮಾನದ ರೀತಿಯಲ್ಲಿ ತೆಳಗಡೆ ಸ್ಪೀಡಾಗಿ ಬರುತ್ತೆ. ರಿವರ್ ರಾಫ್ಟಿಂಗ್ ಅಂದರೆ ಗೊತ್ತು ನಿಮಗೆಲ್ಲರಿಗೂ. ಸ್ಕೈಯಿಂಗ್ ಅಂದರೆ ಇವನು ಮಾಡ್ತಾ ಇದ್ದಾನೆ ನೋಡಿ, ಇಲ್ಲಿ ಇದೇ ಸ್ಕೈಯಿಂಗು. ಇವೇನಪ್ಪ ಎಲ್ಲ ಸ್ಪೋರ್ಟ್ಸ್ಗಳು. ಹೌದಾ? ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆಯ ಪ್ಲೇಸು ಟೂರಿಸ್ಟ್ಗಳಿಗೆ. ಕೆಳಗೋಣ ಪ್ಲ್ಯಾಟ್ಯೂಸ್ ಅಂತ ನೋಡಿ, ಪ್ಲ್ಯಾಟ್ಯೂಸ್ ಅಂದರೆ ಏನು ಅಂತ ನೋಡೋಣ. ಪ್ಲ್ಯಾಟ್ಯೂಸ್ ಅಂದರೆ ಏನಪ್ಪ, ಪ್ರಸ್ಥಭೂಮಿ ಅಂತ ನಾವು ಕರಿತೀವಲ್ಲ ಕನ್ನಡದಲ್ಲಿ, ಇದೇನು ಒಂಥರ ಟೇಬಲ್ ಲ್ಯಾಂಡ್ ಇದು. ಹೌದಾ? ಯಾಕಂದರೆ ಇದ್ರ ಸರೌಂಡಿಂಗ್ ಪ್ಲೇಸ್ ಏನಪ್ಪ ಅತ್ಯಂತ ಕೆಳಗಿರುತ್ತೆ, ಅತ್ಯಂತ ಅಂದರೆ ಕೆಲವೊಂದು ಮೀಟ್ರ್ಗಳಷ್ಟು ಕೆಳಗಿರುತ್ತೆ. ಇದು ಹೈಲ್ಯಾಂಡ್ ಅಂತ ಹೇಳ್ಬೋದು ನಾವು, ಎತ್ತರ ಪ್ರದೇಶ. ಇಲ್ಲಿ ಮೇಲೆ ಏನಪ್ಪ ಟೇಬಲ್ ಥರ ಇರುತ್ತೆ ಇದು. ಹೌದಾ? ಪ್ಲೇಟ್ಯೂ ಮೇ ಹ್ಯಾವ್ ಒನ್ ಆರ್ ಮೋರ್ ಸೈಡ್ಸ್ ವಿತ್ ಸ್ಟೀಪ್ ಸ್ಲೋಪ್ಸ್. ಈಗ ನಮ್ಮ ಇಂಡಿಯಾ ಏನಿದೆಲ್ಲ ಹಿಂಗೆ ಈ ಡೆಕ್ಕನ್ ಪ್ಲೇಟ್ಯೂ ಅಂತ ಏನು ಕರಿತೀವಲ್ಲ, ಇದೇನಪ್ಪ ನೀವು ವೆಸ್ಟ್ ಸೈಡ್ಗೆ ಹೋದರೆ ಇಲ್ಲಿ ಮೌಂಟೇನ್ ರೀಜನ್ ಕಾಣ್ಬೋದು ನೀವು. ಹಿಂಗೇ ಸಡನ್ನಾಗಿ ಏನಪ್ಪ ಸ್ಲೋಪ್ಸ್ ಬರ್ತವೆ, ಸ್ಟೀಪ್ ಸ್ಲೋಪ್ಸ್ ಅಂತ ಕರಿತೀವಿ. ಹಂಗೇ ಈಸ್ಟಿಗೆ ಹೋದರೆ ಅಲ್ಲಿ ನಿಮ್ಗೆ ಜಾಸ್ತಿ ಸ್ಲೋಪ್ಸು ಕಾಣೋದಿಲ್ಲ, ಆಲ್ಮೋಸ್ಟ್ ಪ್ಲೇನ್ ಆಗಿರುತ್ತೆ. ಹೌದಲ್ಲ? ಪ್ಲ್ಯಾಟ್ಯೂಸ್ ಲೈಕ್ ಮೌಂಟೇನ್ಸ್ ಮೇ ಬಿ ಯಂಗ್ ಆರ್ ಓಲ್ಡ್. ಈ ಪ್ಲ್ಯಾಟ್ಯೂಸ್ ಕೂಡ ಓಲ್ಡು ಮತ್ತು ಯಂಗ್ ಅನ್ನೋಂಥ ಒಂದು ಏನಪ್ಪ ಕ್ಯಾಟಗರಿನ ಮಾಡಿದ್ದಾರೆ. ಈ ನಮ್ಮ ಏನು ಡೆಕ್ಕನ್ ಪ್ಲ್ಯಾಟ್ಯೂ ಇದೆಯಲ್ಲ ಇಲ್ಲಿ ಇಂಡಿಯಾದಲ್ಲಿ, ಇದು ಒಂದು ಓಲ್ಡೆಸ್ಟ್ ಆಗಿರೋಂಥ ಒಂದು ಪ್ಲ್ಯಾಟ್ಯೂ. ಇದ್ರ ಜೊತೆಗೇ ಯಾವಪ್ಪ ಈಸ್ಟ್ ಆಫ್ರಿಕನ್ ಪ್ಲ್ಯಾಟ್ಯೂ, ಕೀನ್ಯಾ, ತಾಂಜಾನಿಯಾ, ಯುಗಾಂಡ ಏನು ದೇಶಗಳು ಬರ್ತಾವಲ್ಲ ಆ ಪ್ಲ್ಯಾಟ್ಯೂ. ಈಗ ನಿಮಗೆ ತೋರಿಸಿದ್ನಲ್ಲ ಕಿಲಿಮಂಜಾರು, ಅದು ಕೂಡ ಇದೇ ಪ್ಲ್ಯಾಟ್ಯೂನಲ್ಲಿ ಬರುವಂಥದ್ದು. ಆಮೇಲೆ ವೆಸ್ಟರ್ನ್ ಪ್ಲ್ಯಾಟ್ಯೂ ಆಫ್ ಆಸ್ಟ್ರೇಲಿಯಾ ಕೂಡ ಒಂದು ಓಲ್ಡ್ ಆಗಿರುವಂಥ ಒಂದು ಎಕ್ಸಾಂಪಲ್ ಈ ಪ್ಲ್ಯಾಟ್ಯೂಗೆ. ಹೌದಾ? ಈ ಟಿಬೆಟನ್ ಪ್ಲ್ಯಾಟ್ಯೂ ಏನಿದೆಲ್ಲ ನೀವು ನೋಡಿರ್ಬೋದು, ಮ್ಯಾಪ್ ಅಟ್ಲಾಸ್ ತಗೊಂಡು ಕುಂದಿರ್ರಿ ಅಂತ ಹೇಳಿದ್ದೆಲ್ಲ, ಅದು ಕೂಡ ಏನಪ್ಪ ಹೈಯೆಸ್ಟ್ ಪ್ಲ್ಯಾಟ್ಯೂ ಅಂತ ಕರಿತೀವಿ. ಹೌದಾ? ಹೈಯೆಸ್ಟ್ ಪ್ಲ್ಯಾಟ್ಯೂ ಇನ್ ದ ವರ್ಲ್ಡ್ ವಿತ್ ಹೈಟ್ ಆಫ್ 4,000 to 6,000 ಮೀಟರ್ಸ್ ಅಬೋವ್ ದ ಮೀನ್ ಸೀ ಲೆವೆಲ್. ಇದು ಎವರೇಜ್ ಹೈಟ್ ಏನಿದೆಯಪ್ಪ ಅಂದರೆ ಈ ಥರದ್ದು 4,000 ಇದೆ ನೋಡಿ. ಯಾವ ಥರದ್ದು? ಈ ಟಿಬೆಟನ್ ಪ್ಲ್ಯಾಟ್ಯೂ ಅಂತ ಏನು ಕರಿತೀವಿ ಚೈನಾದಲ್ಲಿ ಬರುವಂಥದ್ದು, ಅದು ಎವರೇಜ್ ಹೈಟು 4,000 ಮೀಟ್ರು. ಅದಕ್ಕೆ ಅದನ್ನು ಜಗತ್ತಿನ ಚಪ್ಪರ ಅಂತ ನಾವು ಕರಿತೀವಿ. ಪ್ಲ್ಯಾಟ್ಯೂಸ್ ಆರ್ ವೆರಿ ಯೂಸ್ಫುಲ್ ಬಿಕಾಸ್ ದೇ ಆರ್ ರಿಚ್ ಇನ್ ಮಿನರಲ್ ಡೆಪಾಸಿಟ್ಸ್. ಈ ಪ್ಲ್ಯಾಟ್ಯೂಗಳು ನಮ್ಗೆ ಎದಕ್ಕಪ್ಪ ಇಂಪಾರ್ಟೆಂಟು, ಅಲ್ಲಿ ನಮಗೆ ಬೇರೆ ಬೇರೆ ಥರನಾದಂಥ ಖನಿಜಗಳು ಸಿಗ್ತವೆ. ಹೌದಾ? ಆಸ್ ಎ ರಿಸಲ್ಟ್ ಮನಿ ಆಫ್ ದ ಮೈನಿಂಗ್ ಏರಿಯಾಸ್ ಇನ್ ದ ವರ್ಲ್ಡ್ ಆರ್ ಲೊಕೇಟೆಡ್ ಇನ್ ದೀಸ್ ಪ್ಲ್ಯಾಟ್ಯೂ ಏರಿಯಾಸ್. ಹೀಗಾಗಿನೇ ಈ ಬೇರೆ ಬೇರೆ ಥರನಾದಂಥ ಏ ಮೈನಿಂಗ್ ಸೆಂಟರ್ಸ್ ಇದಾವೆ, ಅವು ಈ ಪ್ಲ್ಯಾಟ್ಯೂಸ್ಗಳಲ್ಲಿ ಏನಪ್ಪ ಸಿಚುವೇಟ್ ಆಗಿವೆ. ಯಾವುದೇ ಹಿಲ್ಸ್ ಆಗಿಲ್ಲ ಅಥವಾ ಯಾವುದೇ ಒಂದು ಸಮುದ್ರದಲ್ಲೆಲ್ಲ ಪ್ಲ್ಯಾಟ್ಯೂಸ್ನಲ್ಲಿ ಲೊಕೇಟ್ ಆಗಿವೆ. ಹೌದಾ? ಯಾಕಂದ್ರೆ ನಮ್ಮ ಖನಿಜ ಸಿಗೋದೆಲ್ಲಿ ಪ್ಲ್ಯಾಟ್ಯೂಸ್ಗಳಲ್ಲಿ. ಆಫ್ರಿಕನ್ ಪ್ಲ್ಯಾಟ್ಯೂ ಈಸ್ ಫೇಮಸ್ ಫಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಮೈನಿಂಗ್. ಆಫ್ರಿಕಾ ಎದಕ್ಕಪ್ಪ ಫೇಮಸ್ಸು? ಗೋಲ್ಡ್ಗೆ ಮತ್ತು ಈ ಡೈಮಂಡ್ಗೆ ಅಂತ ನಾವು ಹೇಳ್ಬೋದು. ಇಂಡಿಯಾದಲ್ಲಿ ಕೂಡ ಏನಪ್ಪ ಈ ಐರನ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಇವೆಲ್ಲನೂ ಎಲ್ಲಪ್ಪ ಈ ಛೋಟಾ ನಾಗ್ಪುರ್ ಪ್ಲ್ಯಾಟ್ಯೂ ಅಂತ ಏನು ಕರಿತೀವಲ್ಲ, ಈ ಪ್ರೆಸೆಂಟ್ ಡೇ ಮಧ್ಯಪ್ರದೇಶ ಛತ್ತೀಸ್ಗಢ ಬರುವಂಥದ್ದು ಅಲ್ಲಿ ಬರುತ್ತೆ. ಇದು ತೋರಿಸ್ತೀನಿ ನಿಮಗೆ ಛೋಟಾ ನಾಗ್ಪುರ್ ಎಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇದು ನಮ್ಮ ಇಂಡಿಯಾ ಇದೆಯಲ್ಲ, ಇಲ್ಲಿ ನೋಡ್ಬೋದು ನೀವು ಛೋಟಾ ನಾಗ್ಪುರ್ ಪ್ಲ್ಯಾಟ್ಯೂ ಅಂತ ಇದೆಯಲ್ಲ, ಈ ಪ್ಲ್ಯಾಟ್ಯೂ ಬಗ್ಗೆನೇ ನಾವು ಅಲ್ಲಿ ಮಾತಾಡ್ತಾ ಇರೋದು. ಹೌದು? ಇನ್ ದ ಪ್ಲ್ಯಾಟ್ಯೂ ಏರಿಯಾಸ್ ದೇರ್ ಮೇ ಬಿ ಸೆವರಲ್ ವಾಟರ್ ಫಾಲ್ಸ್ ಆಸ್ ದ ರಿವರ್ ಫಾಲ್ಸ್ ಫ್ರಮ್ ಗ್ರೇಟರ್ ಹೈಟ್. ಹೌದಾ? ಅಲ್ಲಿ ಬೇರೆ ಬೇರೆ ಏನಪ್ಪ ಗುಡ್ಡಗಾಡುಗಳು ಇರೋದ್ರಿಂದ ರಿವರ್ಸ್ಗಳು ಏನಪ್ಪ ಬೇರೆ ಬೇರೆ ಹೈಟ್ಗಳಿಂದ ತಗೆ ಬೀಳ್ತಾ ಇರ್ತೀವಿ, ಅದಕ್ಕೆ ನಾವು ವಾಟರ್ ಫಾಲ್ಸ್ ಅಂತ ಕರಿತೀವಲ್ಲ. ಇನ್ ಇಂಡಿಯಾ ಹುಂಡ್ರು ಫಾಲ್ಸ್ ಇನ್ ಛೋಟಾ ನಾಗ್ಪುರ್ ಪ್ಲ್ಯಾಟ್ಯೂ ಆನ್ ದ ರಿವರ್ ಸುವರ್ಣರೇಖಾ ಆ್ಯಂಡ್ ದಿ ಜೋಗ್ ಫಾಲ್ಸ್ ಇನ್ ಕರ್ನಾಟಕ ಆರ್ ಎಕ್ಸಾಂಪಲ್ಸ್ ಆಫ್ ಸಚ್ ವಾಟರ್ ಫಾಲ್ಸ್. ಈ ಸುವರ್ಣರೇಖಾ ಅಂತ ಏನು ರಿವರ್ ಹರಿಯುತ್ತಲ್ಲ ಛತ್ತೀಸ್ಗಢನಲ್ಲಿ, ಛತ್ತೀಸ್ಗಢಲ್ಲ ಇದು ರಾಂಚಿ ಅಂತ ಕರಿ ಏನಪ್ಪ ಜಾರ್ಖಂಡ್ ಅಂತ ಕರಿತೀವಲ್ಲ, ಅಲ್ಲಿ ಬರುವಂಥ ಒಂದು ವಾಟರ್ ಫಾಲ್ ಇದು ಹುಂಡ್ರು ವಾಟರ್ ಫಾಲು. ಆಮೇಲೆ ನಮ್ಮ ಏನಪ್ಪ ಜೋಗ್ ಫಾಲ್ಸ್ ಅಂತಲೇ ಕರಿತೀವಿ ಕರ್ನಾಟಕದ, ಇವು ಕೂಡ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಸುಮ್ಮನೆ. ಹಾಗೆ ನಮ್ಮ ಡೆಕ್ಕನ್ ಪ್ಲ್ಯಾಟ್ಯೂ ನಾವು ಲಾವ ಪ್ಲ್ಯಾಟ್ಯೂ ಅಂತಲೂ ಕೂಡ ಕರಿಬೋದು. ಹೌದಾ?
ದೇ ಆರ್ ರಿಚ್ ಇನ್ ಬ್ಲ್ಯಾಕ್ ಸಾಯಿಲ್ ದಟ್ ಆರ್ ಫರ್ಟೈಲ್ ಆ್ಯಂಡ್ ಗುಡ್ ಫಾರ್ ಕಲ್ಟಿವೇಷನ್. ಬ್ಲ್ಯಾಕ್ ಸಾಯಿಲ್ ಏನಂದರೆ ಏನಪ್ಪ, ಕರಿಮಣ್ಣು ಎರೆ ಮಣ್ಣು ಅಂತ ಕರಿತೀವಲ್ಲ, ಹಂಗೇನೆ ಈ ರೇಗರ್ ಸಾಯಿಲ್ ಅಂತ ಕೂಡ ನಾವು ಅದಕ್ಕೆ ಕರೀತಾರೆ. ಹೌದಾ, ನೆನ್ಪಿಟ್ಕೊಳ್ಳಿ. ಅವೇನಪ್ಪ, ಕಾಟನ್ ಕಲ್ಟಿವೇಷನ್ಗೆ ತುಂಬ ಫರ್ಟೈಲ್ ಆಗಿರುತ್ತವೆ. ಹೌದಾ, ಮನಿ ಪ್ಲಾಟ್ಯೂಸ್ ಹ್ಯಾವ್ ಸೀನಿಕ್ ಸ್ಪಾಟ್ಸ್ ಆ್ಯಂಡ್ ಆರ್ ಆಫ್ ಗ್ರೇಟ್ ಅಟ್ರಾಕ್ಷನ್ ಟು ಟೂರಿಸ್ಟ್. ಇದೇನು ಬೇಕಾಗಿಲ್ಲ. ಕೇಳೋ ಹೋಗೋಣ. ಪ್ಲೇನ್ಸ್ ಅಂತ ನೋಡಿ, ಪ್ಲೇನ್ಸ್ ಅಂದರೆ ಏನು, ಮೈದಾನ ರೀಜನ್ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಮೈದಾನಗಳು. ಪ್ಲೇನ್ಸ್ ಆರ್ ಲಾರ್ಜ್ ಸ್ಟ್ರೆಚಸ್ ಆಫ್ ಫ್ಲ್ಯಾಟ್ ಲ್ಯಾಂಡ್. ಇವು ಕೂಡ ಏನಪ್ಪ, ದೊಡ್ಡ ದೊಡ್ಡ ಸ್ಟ್ರೆಚ್ ಅಂದರೆ ದೊಡ್ಡ ದೊಡ್ಡ ಪ್ಲೇಟ್ಗಳಂತಲೇ ನಾವು ಹೇಳ್ಬೋದು. ದೇ ಆರ್ ಜನರಲಿ ನಾಟ್ ಮೋರ್ ದ್ಯಾನ್ 200 meters ಅಬೋವ್ ಮೀನ್ ಸೀ ಲೆವೆಲ್. ಇವು ಸೀ ಲೆವೆಲ್ಗಿಂತ ಏನಪ್ಪ 200 meters ಮೇಲೆ ಹೆಚ್ಚಿಗೆ ಇರೋದಿಲ್ಲ. ಹೌದಾ, ಅದರ್ಸ್ ಮೇ ಹಾವ್ ಇದೇನು ಬೇಕಾಗಿಲ್ಲ. ಮೋಸ್ಟ್ ಆಫ್ ದ ಪ್ಲೇನ್ಸ್ ಆರ್ ಫಾರ್ಮ್ಡ್ ಬೈ ರಿವರ್ಸ್ ಆ್ಯಂಡ್ ದೇರ್ ಟ್ರಿಬ್ಯೂಟರೀಸ್. ಈಗ ಗಂಗಾ ಯಮುನ ಪ್ಲೇನ್ ಇದೆಯಲ್ಲ ನಮ್ಮಲ್ಲಿ, ಹಂಗೆ ಯಾಂಗ್ಸಿ ಪ್ಲೇನ್ ಅಂತ ಬರುತ್ತೆ. ಇವೆಲ್ಲ ಈ ನೀವು ರಿವರ್ಗಳಿಂದ ಫಾರ್ಮೇಷನ್ ಆಗಿರುವಂಥ ಒಂದು ರಿವರ್ಸ್ಗಳು. ಈಗೇನಪ್ಪ, ಈ ರಿವರು ಮೌಂಟೇನ್ಗಳಿಂದ ಬರುವಾಗ ಏನೇನು ತೊಗೊಂಡು ಬರುತ್ತೆ, ಆ ಮೌಂಟೇನ್ಗಳನ್ನ ಸವಕಳಿ ಮಾಡುತ್ತೆ. ಅದ್ರ ಜೊತೆಗೆ ಏನೇನು ತೊಗೊಂಡ್ಬರುತ್ತಪ್ಪ ಅಂದರೆ, ಆ ಸವಕಳಿ ಆದಂಥ ವಸ್ತುಗಳನ್ನ ತೊಗೊಂಡ್ಬರ್ತೀವಿ. ಅವು ಏನೇನಪ್ಪ ಅಂದರೆ, ಸ್ಟೋನ್ಸ್ ಆಗಿರ್ಬೋದು, ಸ್ಯಾಂಡ್ ಆಗಿರ್ಬೋದು, ಈ ಹೂಳು ಆಗಿರ್ಬೋದು, ಸಿಲ್ಟ್ ಅಂದರೆ, ಈ ಥರನೆಲ್ಲ ತೊಗೊಂಡು ಬಂದು ಏನು ಮಾಡುತ್ತೆ, ರಿವರ್ ವ್ಯಾಲೀಸ್ಗಳಲ್ಲಿ ಹಾಕುತ್ತೆ. ಅಲ್ಲಿ ಹಾಕಿದಾಗ ಒಂಥರ ಏನಪ್ಪ ಪ್ಲೇನ್ ಫಾರ್ಮ್ ಆಗೋದಕ್ಕೆ ಶುರು ಆಗುತ್ತೆ. ಹೌದಾ, ಅದು ತೋರಿಸ್ತೀನಿ ನಿಮಗೆ ಎಲ್ಲಿದ್ದಾವೆ ಬನ್ನಿ. ಇಲ್ಲಿ ನೋಡಿ, ಗಂಗಾ ಯಮುನ ಪ್ಲೇನ್ಸ್. ಹೌದಾ, ಎಷ್ಟು ದೊಡ್ಡದಾಗಿದೆ ನೋಡಿ ಈ ಪ್ಲೇನ್ಸ್. ಏನಪ್ಪ ಇದೇ ಪ್ಲೇನು, ಇದು ಹೆಂಗೆ ಫಾರ್ಮ್ ಆಗಿದೆ, ಈ ರಿವರಿಂದನೇ ಫಾರ್ಮ್ ಆಗಿರುವಂಥದ್ದು. ಯಾಂಗ್ಸೆ ಪ್ಲೇನ್ ಅಂತ ಇನ್ನೊಂದು ಅಲ್ಲಿ ಆಪ್ಷನ್ ಎಕ್ಸಾಂಪಲ್ ಇದೆಲ್ಲ, ಇಲ್ಲೇ ನೋಡಿ ಯಾಂಗ್ಸೆ ರಿವರು ಹರಿದೋಗ್ತಾ ಇದೆಯಲ್ಲ, ಇಲ್ಲಿ ಇದು ಕೂಡ ಏನಪ್ಪ ಒಂದು ಪ್ಲೇನ್ನ ಕ್ರಿಯೇಟ್ ಮಾಡಿದೆ ನೋಡಿ. ಹೌದಾ, ಪ್ಲೇನ್ ಏರಿಯಾ ಇದು. ಜನ್ರಲಿ ಪ್ಲೇನ್ಸ್ ಆರ್ ವೆರಿ ಫರ್ಟೈಲ್. ಈ ಪ್ಲೇನ್ಸ್ ಏನಪ್ಪ ಭಾಳ ಏನು ಫರ್ಟೈಲ್ ಆಗಿರ್ತವೆ. ಹೌದಾ, ನೋಡೋಣ. ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಈಸ್ ಈಸಿ. ಈ ಫರ್ಟ್ ಅಂದರೆ ಈಸಿ ಆಗಿರುತ್ತೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಈ ರೈಲ್ವೆ ಹಳಿಗಳನ್ನ ಹಾಕೋದಕ್ಕೆ, ರೋಡ್ ಮಾಡೋದಕ್ಕೆ. ಅಂದರೆ ಪ್ಲೇನ್ ಆಗಿರುತ್ತಲ್ಲ ಭೂಮಿ, ನಮಗೆ ಈಸಿಯಾಗಿ ನಾವು ರೈಲ್ವೆ ಹಳಿಗಳನ್ನ ಹಾಕ್ಬೋದು. ಈ ಗುಡ್ ಗಾರ್ಡ್ನಲ್ಲಿ ಹಾಕೋದಕ್ಕಾಗುತ್ತಾ ಈಸಿಯಾಗಿ? ಹೌದಾ, ಬೇರೆ ಬೇರೆ ಮಷಿನ್ಸ್ ಬೇಕಾಗುತ್ತೆ, ದೊಡ್ಡ ದೊಡ್ಡ ಮಷಿನ್ಗಳು. ಹೌದಾ, ಕಾಲನ್ನ ಕಡಿಬೇಕಾಗುತ್ತೆ, ಕೊಯ್ಯಬೇಕಾಗುತ್ತೆ. ಈ ಪ್ಲೇನ್ಸ್ಗಳಲ್ಲಿ ಅವೆಲ್ಲ ಜಂಜಾಟ ಇರೋದಿಲ್ಲ, ಈಸಿಯಾಗಿ ನಾವು ಕನ್ಸ್ಟ್ರಕ್ಷನ್ಗಳನ್ನ ಮಾಡ್ಬೋದು. ದಸ್ ದೀಸ್ ಪ್ಲೇನ್ಸ್ ಆರ್ ವೆರಿ ಥಿಕ್ಲಿ ಪಾಪ್ಯುಲೇಟೆಡ್ ರೀಜನ್ಸ್ ಆಫ್ ದ ವರ್ಲ್ಡ್. ಆದ್ದರಿಂದ ಏನಪ್ಪ, ಈ ಎಲ್ಲೆಲ್ಲಿ ಪ್ಲೇನ್ಗಳಿದಾವಲ್ಲ ವರ್ಲ್ಡ್ ವೈಡು, ಇವೇನು ಅತ್ಯಂತ ಹೆಚ್ಚಿಗೆ ಜನಸಂಖ್ಯೆಯಿಂದ ಕೂಡಿರುವಂಥ ಒಂದು ಪ್ಲೇಸ್ಗಳಿವು. ಹೌದಾ, ನಮ್ಮ ಇಂಡ್ಯಾದಲ್ಲಿ ಏನಪ್ಪ ಮೋಸ್ಟ್ ಪಾಪ್ಯುಲೇಟೆಡ್ ರೀಜನ್ ಅಂದರೆ ಯಾವುದು, ಇದೇ ಪ್ಲೇನ್ ಅಂತ ಹೇಳ್ಬೋದು, ಗಂಗಾ ಯಮುನಾ ಪ್ಲೇನ್ ಅಂತ. ಯಾಕಂದರೆ ಯು ಪಿ ಬಿಹಾರ್ನಲ್ಲಿ ಹೈಯೆಸ್ಟ್ ನಾವು ಪಾಪ್ಯುಲೇಷನ್ನ ನೋಡ್ಬೋದಲ್ಲ. ಸಮ್ ಆಫ್ ದ ಲಾರ್ಜೆಸ್ಟ್ ಪ್ಲೇನ್ಸ್ ಮೇಡ್ ಬೈ ದ ರಿವರ್ಸ್ ಆರ್ ಫೌಂಡ್ ಇನ್ ಏಷ್ಯಾ ಆ್ಯಂಡ್ ನಾರ್ತ್ ಅಮೆರಿಕಾ. ಫಾರ್ ಎಕ್ಸಾಂಪಲ್, ಇನ್ ಏಷ್ಯಾ ದೀಸ್ ಪ್ಲೇನ್ಸ್ ಆರ್ ಫಾರ್ಮ್ ಬೈ ಗಂಗಾ. ನೋಡಿದ್ನಲ್ಲಿ ತೋರಿಸಿದ್ನಲ್ಲ ಬ್ರಹ್ಮಪುತ್ರ ತೋರಿಸಿದ್ನಲ್ಲ, ಇದು ಅಸ್ಸಾಮ್ನಲ್ಲಿ ಬರುವಂಥದ್ದು. ಮತ್ತು ಯಾಂಗ್ ಜೇನ್ ಕೂಡ ನಿಮಗೆ ನಾನು ತೋರಿಸಿದ್ನೆ. ಹೌದಾ, ಪ್ಲೇನ್ಸ್ ಆರ್ ದ ಮೋಸ್ಟ್ ಯೂಸ್ಫುಲ್ ಏರಿಯಾಸ್ ಫಾರ್ ಹ್ಯೂಮನ್ ಹ್ಯಾಬಿಟೇಷನ್. ದಿಸ್ ಈಸ್ ಗ್ರೇಟ್ ಕಾನ್ಸಂಟ್ರೇಷನ್ ಆಫ್ ಪೀಪಲ್ ಆ್ಯಸ್ ಮೋರ್ ಫ್ಲ್ಯಾಟ್ ಲ್ಯಾಂಡ್ ಈಸ್ ಅವೈಲೇಬಲ್ ಫಾರ್ ಬಿಲ್ಡಿಂಗ್ ಹೌಸಸ್ ಆ್ಯಸ್ ವೆಲ್ ಆ್ಯಸ್ ಫಾರ್ ಕಲ್ಟಿವೇಷನ್. ಇದು ಅದಕ್ಕಪ್ಪ ಯೂಸ್ಫುಲ್ಲು, ಕಲ್ಟಿವೇಟ್ ಮಾಡೋದಕ್ಕೆ. ಹೌದಾ, ಅಗ್ರಿಕಲ್ಚರ್ಗೆ ಯೂಸ್ಫುಲ್ಲು, ಮನೆಗಳನ್ನ ಕಟ್ಟೋದಕ್ಕೆ ಯೂಸ್ಫುಲ್ಲು, ಬಿಕಾಸ್ ಫರ್ಟೈಲ್ ಆಗಿರುತ್ತೆ. ಹೌದಾ, ಲ್ಯಾಂಡ್ ಈಸ್ ಹೈಲಿ ಪ್ರೊಡಕ್ಟಿವ್. ಫರ್ಟೈಲ್ ಆಗಿದ್ರಿಂದ ಏನಪ್ಪ ನಾವು ಹೆಚ್ಚಿಗೆ ಔಟ್ಪುಟ್ನ ಪಡಿಬೋದು ಇಲ್ಲಿ ಕಲ್ಟಿವೇಷನ್ ಥ್ರೂ. ಹೌದಾ, ಇನ್ ಇಂಡಿಯಾ ಟು ದ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಸ್ ಆರ್ ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್. ಈಗಲೇ ಹೇಳ್ದಂಗೆ ಮುಂದೆ ಹೋಗೋಣ. ಲ್ಯಾಂಡ್ ಫಾರ್ಮ್ಸ್ ಆ್ಯಂಡ್ ದ ಪೀಪಲ್ ಬಗ್ಗೆ ಈಗ ಸ್ವಲ್ಪ ತಿಳ್ಕೊಳ್ಳೋಣ. ಹೌದಾ, ಭೂಸ್ವರೂಪಗಳು ಮತ್ತು ಜನರು. ಹ್ಯೂಮನ್ಸ್ ಹ್ಯಾವ್ ಬಿನ್ ಲಿವಿಂಗ್ ಆನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್ ಇನ್ ಡಿಫ್ರೆಂಟ್ ವೇಸ್. ನಮ್ಮ ಜನ ಏನಪ್ಪ ಮನುಷ್ಯ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರತಕ್ಕಂಥ ಲ್ಯಾಂಡ್ ಫಾರ್ಮ್ ಭೂಸ್ವರೂಪಗಳಲ್ಲಿ ಬೇರೆ ಬೇರೆದಾಗಿಯೇ ತನ್ನ ಲೈಫ್ ಸ್ಟೈಲ್ನ ಹೊಂದಿದ್ದಾನೆ. ಭೂ ಮರುಭೂಮಿಯಲ್ಲಿರೋರ ಲೈಫ್ ಸ್ಟೈಲೇ ಬೇರೆ, ಹಿಮಾಚಲು ಆಮೇಲೆ ಜಮ್ಮು ಕಾಶ್ಮೀರಲ್ಲಿರುವಂಥ ಜನರಲ್ ಲೈಫ್ ಸ್ಟೈಲೇ ಬೇರೆ, ನಮ್ಮ ಡೆಕ್ಕನ್ ಪ್ಲೇಟೋನಲ್ಲಿರುವಂಥ ಜನರಲ್ ಲೈಫ್ ಸ್ಟೈಲೇ ಬೇರೆ ಅಲ್ವಾ. ಲೈಫ್ ಈಸ್ ಡಿಫಿಕಲ್ಟ್ ಇನ್ ಮೌಂಟೇನ್ ಏರಿಯಾಸ್, ಪ್ಲೇನ್ಸ್ ಪ್ರೊವೈಡ್ ಮಚ್ ಬೆಟರ್ ಕಂಡೀಷನ್ಸ್. ಹೌದಾ, ಇಟ್ ಈಸ್ ಈಸಿ ಟು ಗ್ರೋ ಕ್ರಾಪ್ಸ್, ಬಿಲ್ಡ್ ಹೌಸ್, ರೋಡ್,
ಈಗಲೇ ಹೇಳ್ದಂಗೆ ಮಾತಾಡಿದ್ವಲ್ಲ, ಹಿಂದಿನ ದಿನ ಮತ್ತೆ ರಿಪೀಟ್ ಆಗಿದೆ ಇದು. ಕೆಳ ಹೋಗೋಣ ಸ್ವಲ್ಪ. ಇನ್ ದ ವೇಸ್ ಪೀಪಲ್ ಲಿವ್ ಆನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲ್ಯಾಂಡ್ಫಾಲ್, ಸಮ್ಟೈಮ್ಸ್ ನ್ಯಾಚುರಲ್ ಕ್ಯಾಲಾಮಿಟಿ ಸಚ್ ಆಸ್ ಅರ್ಥ್ ಕ್ವೇಕ್. ಹೌದಾ, ಅರ್ಥ್ ಕ್ವೇಕ್ ಅಂದರೆ ಏನು? ಭೂಕಂಪ ಅಂತ ಕರಿತೀವಿ. ವಾಲ್ಕ್ಯಾನಿಕ್ ಎರಪ್ಷನ್, ಆಮೇಲೆ ಸ್ಟಾರ್ಮ್ಸು, ಸುಂಟರ್ ಗಾಳಿ, ಫ್ಲಡ್ಸು. ಹೌದಾ, ಕಾಸಸ್ ವೈಡ್ ಸ್ಪ್ರೆಡ್ ಡಿಸ್ಟ್ರಕ್ಷನ್. ಇದರಿಂದ ಏನಪ್ಪ, ಭಾಳ ನಷ್ಟಗಳು ಸಂಭವಿಸ್ತವೆ ನಮ್ಮ ಭೂಮಿ ಮೇಲೆ. ಹ್ಯೂಜ್ ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಟೇಕ್ಸ್ ಪ್ಲೇಸ್. ಹೌದಾ, ಬೈ ಕ್ರಿಯೇಟಿವ್ ಅವೇರ್ನೆಸ್ ಅಬೌಟ್ ಸಚ್ ಇನ್ಸಿಡೆಂಟ್ಸ್ ವಿ ಮೇ ಲೋವರ್ ದ ರಿಸ್ಕ್. ನಾವು ಮುನ್ನೆಚ್ಚರಿಕೆ ವಹಿಸೋದ್ರಿಂದ ಈ ಎಲ್ಲ ಥರದಂಥ ಏನಪ್ಪ ವಿನ್ಯಾಸಗಳಿಂದ ನಾವು ತಪ್ಪಿಸ್ಕೋಬೋದು. ಹೌದಾ, ಯು ಮೇ ಫೈಂಡ್ ಔಟ್ ಫ್ರಮ್ ಯುವರ್ ಓನ್ ಸರೌಂಡಿಂಗ್ಸ್ ಇನ್ ಹೌ ಮೆನಿ ವೇಸ್ ವಿ ಯೂಸ್ ದ ಲ್ಯಾಂಡ್ ಆ್ಯಂಡ್ ವಾಟರ್. ಹೌದಾ, ಇದೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ನಿಮಗೆ ಮಾಡಿಕೊಳ್ಳಿ ಅಂತ, ಇದೇನು ಬೇಕಾಗಿಲ್ಲ ನಮಗೆ. ಕ್ವೈಟ್ ಆಫ್ಟನ್ ವಿ ಯೂಸ್ ದ ಲ್ಯಾಂಡ್ ಇನ್ ಅ ವೇಸ್ಟ್ಫುಲ್ ಮ್ಯಾನರ್. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಆಫ್ ಹೌಸಸ್ ಆನ್ ಅ ಫರ್ಟೈಲ್ ಲ್ಯಾಂಡ್. ನೋಡಿ, ಲ್ಯಾಂಡ್ ನಾವು ಕರೆಕ್ಟ್ ಲ್ಯಾಂಡನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ ಅನ್ನೋ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ, ಈಗ ಬೆಂಗಳೂರಿನಲ್ಲಿ ನೋಡಿರ್ಬೋದು, ಕೆರೆಗಳು ಎದಕ್ಕಪ್ಪ ನಮಗೆ ಇಂಪಾರ್ಟೆಂಟು? ನೀರಿಗೆ ಇಂಪಾರ್ಟೆಂಟು. ಹೌದಾ, ಕುಡಿಯೋ ನೀರೇ ಆಗಿರ್ಬೋದು, ಡೈಲಿ ಯೂಸೇಜ್ಗೆ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಆಗಿರ್ಬೋದು. ಆದರೆ ನಾವು ಏನು ಮಾಡ್ತಾಯಿದ್ದೀವಿ, ಆ ನೀರಿಗಾಗಿ ಯೂಸ್ ಮಾಡೋ ಬದಲಿ ಆ ಕೆರೆಗಳನ್ನ ಮುಚ್ಚಿ ಅಲ್ಲೇ ಏನು ಮಾಡ್ತಾಯಿದ್ವಿ, ಸೈಟ್ಗಳನ್ನ ಹಾಕಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಅಪಾರ್ಟ್ಮೆಂಟ್ಗಳನ್ನ ಕಟ್ತಾಯಿದ್ವಿ. ಇದೇನು ತೋರಿಸುತ್ತೆ, ನಾವು ವೇಸ್ಟ್ಫುಲ್ ಮ್ಯಾನರ್ನಲ್ಲಿ ನಾವು ಲ್ಯಾಂಡನ್ನು ಯೂಸ್ ಮಾಡ್ಕೊತ ಇರೋವಂಥ ಒಂದು ಬಿಹೇವಿಯರ್ನ ತೋರಿಸುತ್ತೆ. ಹಾಗೇನೆ ನಾವೇನಪ್ಪ ಗಾರ್ಬೇಜ್ನ ಎಲ್ಲಿ ಬೇಕಾದಲ್ಲಿ ಒಗಿತೀವಿ. ಹೌದಾ, ವಾಟರ್ನಲ್ಲಿ ಒಗಿತೀವಿ. ಇದೇನಪ್ಪ ಒಂದು ಕಡೆ ಹೋಗಿ ಆ ನೀರಲ್ಲಿ ಕುಡ್ಕೊಳ್ಳುತ್ತೆ. ನೀರಿನಲ್ಲಿರುವಂಥ ಮೀನುಗಳಾಗಿರ್ಬೋದು, ಆಮೆ, ಇವೆಲ್ಲ ಏನು ಇದನ್ನು ತಿನ್ನೋದ್ರಿಂದ ಅವು ಕೂಡ ಸತ್ತು ಹೋಗ್ತವೆ. ಹೌದಾ, ಹೀಗಾಗಿನೇ ಈ ಒಂದು ಗಿಫ್ಟ್ ಅಂತ ಹೇಳ್ತಾರೆ ಇವರು, ನೇಚರ್ಸ್ ಗಿಫ್ಟು. ಅದನ್ನು ಸರಿಯಾಗಿ ನಾವು ಸದುಪಯೋಗ ಪಡಿಸ್ಕೋಬೇಕು, ಕೇರ್ಫುಲ್ ಮ್ಯಾನರ್ನಲ್ಲಿ ಅದನ್ನು ಯೂಸ್ ಮಾಡ್ಕೋಬೇಕು. ಹೌದಾ, ದ ಅವೈಲೇಬಲ್ ಲ್ಯಾಂಡ್ ಈಸ್ ನಾಟ್ ಓನ್ಲಿ ಫಾರ್ ಅಸ್ ಅವರ್ ಯೂಸ್. ಈಗಿರೋಂಥ ಲ್ಯಾಂಡ್ ಏನಿದೆಲ್ಲ ಗಾಡ್ಸ್ ಗಿಫ್ಟು, ಅದನ್ನು ಅದು ನಮಗೆ ಮಾತ್ರ ಸಿಕ್ಕಿರೋದಲ್ಲ, ನಾವು ಅದನ್ನು ಏನಪ್ಪ ನಮ್ಮ ಮುಂದಿನ ಜನ್ರೇಷನ್ ಕೂಡ ನಾವು ಅದನ್ನು ಕಾಯ್ದಿರಿಸ್ಬೇಕಾಗುತ್ತೆ ಅನ್ನೋವಂಥ ಒಂದು ಇನ್ಫಾರ್ಮೇಷನ್ ಇದೆ ಇಲ್ಲಿ. ಈ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ಒಂದು ಸ್ವಲ್ಪ ಕೊಟ್ಟಿದ್ದಾರೆ, ಇದೇನು ಬೇಕಾಗಿಲ್ಲ ನೀವೇ ಓದ್ಕೊಳ್ಳಿ ನೋಡಿ. ಇದು ಮುಗೀತು ಅನಿಸುತ್ತೆ, ಇದು ಚಾಪ್ಟರ್ ಇಲ್ಲೇ ಮುಗಿದಿದೆ. ನಿಮಗೆ ಈ ಚಾಪ್ಟರ್ ಇಷ್ಟ ಆಗಿದ್ದರೆ ಏನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಜಾಸ್ತಿ. ಹೌದಾ, ಹಿಂಗೇನೆ ಅದು ಒಂದು ಇಂಟ್ರೆಸ್ಟನ್ನ ಕ್ರಿಯೇಟ್ ಮಾಡುತ್ತೆ ವಿಡಿಯೋ ಮಾಡೋದಕ್ಕೆ ಇನ್ನೂ ಹೆಚ್ಚು ಹೆಚ್ಚಾಗಿ. ಹೌದಾ, ಇದು ಮೂಲಕ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಇನ್ನು ಉಳಿದಿರೋದು ಎಷ್ಟಪ್ಪ, ಎರಡೇ ಚಾಪ್ಟರು ಈ ಒಂದು ಬುಕ್ನಲ್ಲಿ, ಅದನ್ನು ಕೂಡ ನಿಮಗೆ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸೋಣ. ಬಾಯ್ ಬಾಯ್, ಜೈ ಹಿಂದ್.